ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮೋರಸ್ ಮ್ಯೂಸಿಕ್ಸ್ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಹಾರ್ದಿಕವಾದಂತಹ ಸುಸ್ವಾಗತ. ನಾನು ನಿಮ್ಮ ಫಾದರ್ ವೀರೇಶ್ ವಿ ಮೋರಸ್. ಲೈಫ್ ಲೈನ್ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರುತ್ತೇನೆ. ಇಂದು ಲೈಫ್ ಲೈನ್ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಈ ಒಂದು ಸಂಚಿಕೆಗೆ ನಮ್ಮೊಂದಿಗೆ ಇದ್ದಾರೆ ವಿದ್ಯಾರ್ಥಿ ಮಿತ್ರರು. ಮಾರ್ಚ್ ತಿಂಗಳಿಂದ ಕೋವಿಡ್ ಬಂದಾಗಿನಿಂದ ಲಾಕ್ಡೌನ್ ಹಾಗೂ ತದನಂತರದ ದಿನಮಾನಗಳಲ್ಲಿ ಬಹುಶಃ ಅತಿ ಹೆಚ್ಚು ಚರ್ಚೆಗೆ ಒಳಗಾದವರು ವಿದ್ಯಾರ್ಥಿ ಮಿತ್ರರು. ಇಂದಿಗೂ ಕೂಡ ಕಾಲೇಜುಗಳು ಶಾಲೆಗಳು ಆರಂಭ ಆಗಿಲ್ಲ, ಆರಂಭ ಆದರೂ ಕೂಡ ಸಮರ್ಪಕವಾಗಿ ನಡೆಯಲು ಆಗ್ತಾ ಇಲ್ಲ. ವಿವಿಧ ರೀತಿಯ ಸಮಸ್ಯೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಂದು ಸಿಕ್ಕಾಕ್ಕೊಂಡಿದ್ದಾರೆ. ಆನ್ಲೈನ್ ತರಗತಿಗಳು, ಕೆಲವೊಂದು ಕಡೆ ಆನ್ಲೈನ್ ತರಗತಿಗಳು ಇಲ್ಲ, ವಿವಿಧ ಚಟುವಟಿಕೆಗಳಿಲ್ಲ, ಈ ರೀತಿಯ ಗೊಂದಲಗಳಲ್ಲಿ ಒಂದು ರೀತಿ ವಿದ್ಯಾರ್ಥಿಗಳು ಎಲ್ಲರ ಮಾತಿನ ಕೇಂದ್ರವಾಗಿದ್ದಾರೆ. ಉಳಿದವರು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವುದಕ್ಕಿಂತಲೂ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಈ ದಿನಮಾನದ ವ್ಯವಸ್ಥೆಗಳು, ಈ ದಿನಮಾನದ ಯೋಜನೆಗಳು, ಈ ದಿನಮಾನದ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವುದು ನನಗೆ ಸೂಕ್ತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಮಧ್ಯೆ ಇವತ್ತು ವಿಶೇಷ ಅತಿಥಿಗಳಾಗಿ 5 ವಿದ್ಯಾರ್ಥಿಗಳು ಇದ್ದಾರೆ. ನಿಜವಾಗಿಯೂ ಕೂಡ ವೀಕ್ಷಕ ಬಂಧುಗಳೇ, ಈ ವಿದ್ಯಾರ್ಥಿಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ನಾಗೇಶ್, ರಕ್ಷಿತ, ವಿಭಾ, ಆಕಾಂಕ್ಷಾ ಹಾಗೂ ತೇಜಸ್ವಿನಿ. ವಿದ್ಯಾರ್ಥಿ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ತವಕ ಇದೆ. ಮಾರ್ಚ್ ತಿಂಗಳ ತನಕ ಕಾಲೇಜು ದಿನಗಳು ನಿರಾತಂಕವಾಗಿ ನಡೆದವು. ಮಾರ್ಚ್ ಕೊನೆ ಕೊನೆಗೆ ಬರುತ್ತಿದ್ದಂತೆ ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಕೋವಿಡ್ ಲಾಕ್ಡೌನ್ ದಿನಗಳು ಆರಂಭವಾದವು. ಶಾಲೆಗೆ ಇನ್ನೂ ಕೂಡ ಲಾಕ್ಡೌನ್ಗಳು ದಿನಗಳು ಮುಗಿದಿಲ್ಲ. ಈ ಹಂತದಲ್ಲಿ ನಿಮ್ಮ ಅನುಭವ ಏನು ಹಾಗೂ ನೀವು ಏನು ಮಾಡಿದ್ರಿ ಅದರ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಹಂಚಿಕೊಂಡ್ರೆ ನಮ್ಮ ವೀಕ್ಷಕ ಬಂಧುಗಳಿಗೆ ನಿಜವಾಗಿಯೂ ಕೂಡ, ನೋಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ನಿಜವಾಗಿಯೂ ಕೂಡ ಸಹಾಯವಾಗುವುದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಸೊ ನಾಗೇಶ್, ಏನು ಮಾಡಿದ್ರಿ ನೀವು, ನಿಮ್ಗೇನು ಅನಿಸ್ತು ಈಗ ಲಾಕ್ಡೌನ್ ಮಾರ್ಚ್ 20 ಆ ಭಾನುವಾರ ಜನತಾ ಕರ್ಫ್ಯೂ ಅಂತ ಘೋಷಣೆ ಆಯಿತು, ತದನಂತರ ಒಂದೆರಡು ದಿನಗಳಲ್ಲಿ ಇಡೀ ಭಾರತದಾದ್ಯಂತ ಲಾಕ್ಡೌನ್ ಆಯಿತು, ತದನಂತರ ಲಾಕ್ಡೌನ್ ತೆರೆಯಲ್ಪಟ್ಟಿತ್ತು, ಮತ್ತೆ ಲಾಕ್ಡೌನ್ ಆಯಿತು, ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ಲಾಕ್ಡೌನ್ ಇಲ್ಲದಿದ್ದರೂ ಕೂಡ ಮುಂದುವರಿತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಗೇನು ಅನಿಸ್ತು ನಾಗೇಶ್? ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಲಾಕ್ಡೌನ್ ಆದಾಗ ಫಾದರ್ ನನ್ಗೆ ಏನಿಸ್ತು ಅಂತ ಹೇಳಿದ್ರೆ, ಅಬ್ಬಾ ಕಾಲೇಜ್ ಇಲ್ವಲ್ಲ, ಖುಷಿ ಆಯ್ತು, ನಿಮ್ದೇ ಆಗಿ ಮನೇಲಿ ಇರ್ಬೋದು ಅಂತ ಫಸ್ಟ್ ಖುಷಿ ಆಯ್ತು. ಒಂದು ವಾರ, ಒಂದು 10 ಕಳೀತಾ ಇದ್ದಂಗೆ ಮನಸ್ಸಲ್ಲಿ ಏನೋ ಒಂಥರ ಚಡಪಡಿಕೆ ಶುರು ಆಯ್ತು. ಫ್ರೆಂಡ್ಸ್ ಇಲ್ಲ, ಕಾಲೇಜ್ ಇಲ್ಲ, ಏನು ಕಲಿಕೆ ಇಲ್ಲ, ಮನೇಲಿ ಕೂತು ಕೂತು ಒಂಥರ ಜಡತ್ವ ನಮ್ಮನ್ನು ಆವರಿಸ್ಕೊಳ್ತು. ಅವಾಗ ಒಂದಿನ ರಾತ್ರಿ ಕೂತ್ಕೊಂಡು ನನಗೆ ಒಂದು ಪ್ರಶ್ನೆ ಹಾಕೊಂಡೆ, ಇವತ್ತು ನಾನು ಏನು ಮಾಡಿದೆ ಅಂತ. ಅವತ್ತು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಅಂದರೆ ನಾವು ಸುಮ್ಮನೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ನೋಡ್ಕೊಂಡಾಗಿರ್ಬೋದು, ಫೋನ್ ನೋಡಿಕೊಂಡು, ವೀಡಿಯೋಗಳನ್ನ ನೋಡಿಕೊಂಡು ಸುಮ್ಮನೆ ಕಾಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತು. ಅದಕ್ಕೆ ಬೇರೆ ಏನಾದರೂ ಯೋಜನೆ ಹಾಕೊಂಡಿದ್ರಿ? ಏನು ಮಾಡ್ಕೊಂಡ್ರಿ?
ಅವತ್ತು ನಾನು ಅನ್ಕೊಂಡೆ ಇವಾಗ ನನಗೆ ಬಂದಿರುವಂಥ ಪ್ರಶ್ನೆ ತುಂಬ ಜನದಲ್ಲಿ ಬಂದಿರ್ಬೋದು. ಸೊ ಎಲ್ಲರೂ ಇವಾಗ ತುಂಬ ಜನ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ, ತುಂಬ ಜನ ವಿದ್ಯಾರ್ಥಿಗಳಿಗೆ ಸ್ಕೂಲ್ ನಡೀತಾ ಇಲ್ಲ, ಆ ರೀತಿ ಎಲ್ರಿಗೂ ಉಪಯೋಗ ಆಗೋ ರೀತಿ, ಅದೇ ರೀತಿ ನನಗೂ ಉಪಯೋಗ ಆಗೋ ರೀತಿ ಏನಾದರೂ ಮಾಡಬೇಕು ಅಂಥೇಳಿ ಮೊದಲು ನನಗೆ ಅನಿಸ್ತು. ಇದಕ್ಕೆ ಮೊದಲನೇದಾಗಿ ನನಗೆ ಪ್ಲಾಟ್ಫಾರ್ಮ್ ಆಗಿ ಬಂದಿದ್ದು ಬಂದುಬಿಟ್ಟು ರಂಗಮಂಚ ಅಂಥೇಳಿ ಒಂದು ವೇದಿಕೆ. ನಾವು ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಿಂದ ಮುಖ್ಯಸ್ಥರಾದಂಥ ಮಂಜುನಾಥ್ ಸ್ವಾಮಿ ಸರ್ ಅವರಾಗಿರ್ಬೋದು, ಪ್ರಿನ್ಸಿಪಾಲ್ ಅವರಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಸಣ್ಣ ಮಟ್ಟದಲ್ಲಿ ಶುರು ಮಾಡಿದಂಥ ಕಾರ್ಯಕ್ರಮ ರಂಗಮಂಚ ಅಂತೇಳಿ. ಏನದು ರಂಗಮಂಚ ಅಂದರೆ ಸ್ವಲ್ಪ ನಮ್ಮ ವೀಕ್ಷಕ ಬಂಧುಗಳಿಗೆ ಸ್ವಲ್ಪ ಹೇಳ್ತೀರಾ ಏನು ಅಂತ ಹೇಳ್ಕೊಂಡು? ನಾವು ಒಂದು ಸ್ವಲ್ಪ ಥಿಯೇಟರ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ನ. ಸೊ ನಾವೆಲ್ಲ ಸೇರಿಕೊಂಡು ಥಿಯೇಟರ್ ಸ್ಟಡೀಸ್ನ ಆನ್ಲೈನ್ ಮೂಲಕ ವಾಟ್ಸಪ್ ಮೂಲಕ ಯಾವ ರೀತಿ ಮಾಡ್ಬೋದು? ಸೊ ರಂಗಮಂಚದಲ್ಲಿ ನೀವು ನಿಮ್ಮನ್ನೇ ತೊಡಗಿಸ್ಕೊಂಡು ಬೇರೆ ನೀವು ಏನು ಮಾಡಿದ್ರಿ, ನೀವು ವೈಯಕ್ತಿಕವಾಗಿ ನೀವು ಏನು ಮಾಡಿದ್ರಿ? ಅದಾದಮೇಲೆ ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬಂತು. ಇವಾಗ ನನಗೆ ಎಕ್ಸಾಮ್ ಇಲ್ಲ, ನಾನೊಬ್ಬ ಸೆಕೆಂಡ್ ಇಯರ್ BA ವಿದ್ಯಾರ್ಥಿ, ನನಗೆ ಮುಗಿದೋಯ್ತು. ಹೆಂಗಂದ್ರೆ ನಾವು ದೊಡ್ಡವರಾದ್ರೆ ಒಂದು ಲೆಕ್ಕ ಏನೋ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಂಡಿರ್ತೀವಿ. ಈ ಪರಿಸ್ಥಿತಿ ಹೀಗಿದೆ, ಮುಂದೆ ನಮ್ಮ ಫ್ಯೂಚರ್ ಹೆಂಗೋ ಒಂದು, ಇವಾಗ ಲಾಕ್ಡೌನ್ ಮುಗಿದ್ಮೇಲೆ ಈ ರೀತಿ ಎಕ್ಸಾಮ್ ಆಗುತ್ತೆ ಅಥವಾ ಎಕ್ಸಾಮ್ ಇಲ್ಲದಲ್ಲೇ ಇದ್ರು ನಮ್ಮನ್ನು ಪೋಸ್ಟ್ಪೋನ್ ಪ್ರಮೋಟ್ ಮಾಡ್ತಾರೆ ಅನ್ನೋಂಥ ಒಂದು ಕ್ಲಾರಿಟಿನ ನಾನಿತ್ತು. ಬಟ್ ಆದರೆ ತುಂಬ ಜನ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಪ್ರೈಮರಿ ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಈ ಕ್ಲಾರಿಟಿ ಇರಲ್ಲ. ಒಂದು ನೆಕ್ಸ್ಟ್ SSLC ಎಕ್ಸಾಮ್ ಏನು ಮಾಡ್ತಾರೋ ಅನ್ನೋಂಥ ಒಂದು ಟೆನ್ಷನಲ್ಲಿ ಒದ್ದಾಡ್ತಿರ್ತಾರೆ, ಅಥವಾ ಸ್ಕೂಲ್ ಇಲ್ಲ ಅಂತ ಮಜಾ ಮಾಡ್ಕೊಂಡು ಸುತ್ತಿರ್ತಾರೆ, ತುಂಬ ಟೈಮ್ ವೇಸ್ಟ್. ಅವ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಬಂತು? ಮನಸ್ಸಿಗೆ ಬಂತು. ಏನು ಮಾಡಿದ್ರಿ ಅವ್ರಿಗೆ? ಸೊ ನಾನೇನು ಮಾಡಿದೆ ಅಂದರೆ ನನ್ನ ಮನೆ ಹತ್ತಿರದಲ್ಲಿರುವಂಥ ಕೆಲವೊಬ್ಬರು SSLC ಮಕ್ಕಳಿಗೆ ಅವರಿಗೆ ಹೆಲ್ಪ್ ಆಗೋ ರೀತಿ ಹೇಳ್ಕೊಡುವಂಥದ್ದಾಗಿರ್ಬೋದು, ಅವರಿಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಎಕ್ಸಾಮಿಗೆ ಮೋಟಿವೇಟ್ ಮಾಡೋದಾಗಿರ್ಬೋದು, ಅದೇ ರೀತಿ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ತೊಗೊಳ್ಳೋದಾಗಿರ್ಬೋದು, ಟ್ಯೂಷನ್ ತೊಗೊಳ್ಳೋ ಮೂಲಕ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡೋದು. ಇವಾಗ ನಾನು ಟ್ಯೂಷನ್ ಅಂತ ಹೇಳಿದ್ರೆ ಬರೀ ಸ್ಟಡೀಸ್ ಮಾತ್ರ ಹೇಳ್ಕೊಳ್ಲಿಕ್ಕೆ ಬರಲ್ಲ, ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಅವ್ರ ಪೇರೆಂಟ್ಸ್ನ ಮಾತ್ರ ಹೇಳ್ಕೊಳ್ತಾರೆ ಅವ್ರಿಗೆ ಆಗ್ತಾ ಇರುವಂಥ ಕಷ್ಟನ, ಮಕ್ಕಳಿಗೆ ಟೈಮಲ್ಲಿ ತುಂಬ ಹಠ ಮಾಡುವಂಥದ್ದು, ಈ ರೀತಿ ತೊಂದರೆಗಳೆಲ್ಲ ಬರುತ್ತೆ, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ನ ಹೆಲ್ಪ್ ಮಾಡೋದಾಗಿರ್ಬೋದು, ಆ ರೀತಿ ಒಟ್ಟು ಮಕ್ಕಳಿಗೆ ಅವರಿಗೂ ಕಲಿಸ್ತಾ ಅವ್ರಿಗೆ ನಾನು ಒಂದು ಗಂಟೆ ಹೇಳ್ಕೊಡ್ತೀನಿ ಅಂದರೆ ಅದಕ್ಕೆ ಹೇಳ್ಕೊಡ್ಬೇಕು ಅಂದರೆ ನಾನೊಂದು ಅರ್ಧ ಗಂಟೆ ನನ್ನನ್ನು ನಾನು ಸೊ ನೀವು ತೊಡಗಿಸ್ಕೊಳ್ತೀರಾ, ಅಂದರೆ ಸಿದ್ಧತೆ ಮಾಡಬೇಕಿತ್ತು, ಸಿದ್ಧತೆ ಮಾಡ್ಕೊಳ್ಬೇಕು, ಅದನ್ನು ಅದ್ರ ಜೊತೆಗೆ ಅವ್ರನ್ನ ಇದು ಮಾಡಬೇಕು. ಸೊ ಫಸ್ಟ್ ಒಂದು ತಿಂಗಳು ಹತ್ತಿರ ಬಂದುಬಿಟ್ಟು ನಾರ್ಮಲ್ ಆಗಿ ಪರ್ಸನಲ್ಲಿ ಟ್ಯೂಷನ್ ಮಾಡಿದೆ, ಬಟ್ ಬರ್ತಾ ಬರ್ತಾ ಕೋವಿಡ್ನ ಕೇಸಸ್ ತುಂಬ ಜಾಸ್ತಿ ಬಂದಂಗೆ, ಸೊ ಐ ಹ್ಯಾಡ್ ಟು ಟೇಕ್ ಪ್ರಿಕಾಷನ್ಸ್. ಸೊ ಮಕ್ಕಳನ್ನ ನಾನು ಕರ್ಸ್ಕೊಂಡು ಪಾಠ ಮಾಡ್ತಾ ಇರೋದ್ರಿಂದ ಅಲ್ಲಿ ಯಾರಿಗೋ ಒಬ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಆಗಿ ಅದರಿಂದ ಸ್ಪ್ರೆಡ್ ಆಗಬಾರ್ದು. ಸೊ ಏನ್ ಮಾಡಿದೆ, ಸಾಮಾಜಿಕ ಜವಾಬ್ದಾರಿ, ನಾವು ವಿದ್ಯಾರ್ಥಿಗಳೇ ಸಾಮಾಜಿಕ ಜವಾಬ್ದಾರಿನ ಪಾಲನೆ ಮಾಡದೇ ಇದ್ರೆ ನಾವು ಸಮಾಜಕ್ಕೆ ಒಂದು ಬೇರೆದೇ ಆದಂತಹ ಸಂಜ್ಞೆನ ಮೆಸೇಜ್ ಅನ್ನ ಕೊಟ್ಟಾಗುತ್ತೆ. ಸೊ ಬಹಳ ಉತ್ತಮವಾದಂಥ ಅಂಶ. ಸೊ ಅದಕ್ಕೆ ಏನು ಮಾಡಿದ್ರಿ? ಸೊ ಈ ಥರ ನಾವು ಜವಾಬ್ದಾರಿ ವಹಿಸ್ಬೇಕನ್ನೋ ರೀತಿಯಲ್ಲಿ ಬಂದಾಗ ಏನು ಮಾಡಿದ್ರಿ? ಅವಾಗ ನನಗೆ ಅನಿಸಿದ್ದು, ಯಾಕೆ ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಾರ್ದು? ಅಲ್ಲ, ನೀವು ಟ್ಯೂಷನ್ಸ್ ತಗೊಳ್ತಾ ಇದ್ರಿ, ಮಕ್ಕಳನ್ನ ಒಟ್ಟು ಸೇರ್ತಾ ಇದ್ರಿ, ಈಗ ನೀವು ಹೇಳಿದ್ರಿ ಇಲ್ಲ ಮಕ್ಕಳನ್ನ ಇದು ಮಾಡ್ಬೇಕು ಅಂತ ಹೇಳ್ಕೊಂಡು ಟ್ಯೂಷನ್ ಕಂಟಿನ್ಯೂ ಮಾಡ್ಬೇಕು, ಬಟ್ ಅವ್ರಿಗೆ ಕರ್ಸಂಗಿಲ್ಲ, ಏನ್ ಮಾಡಿದ್ರಿ? ಅದೇ ನಾವು ತುಂಬಾ ನೆಗೆಟಿವ್ ಏನ್ರಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಓಕೆ. ಸೊ ಸೋಷಿಯಲ್ ಮೀಡಿಯಾ ಮತ್ತೆ ಇಂಟರ್ನೆಟ್ ಅಂದ್ರೆ ನಾವು ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಂಡ್ವಿ ಟ್ಯೂಷನ್. ಯಾವ ತರ? ಝೂಮ್ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿಕೊಂಡು ಮಕ್ಕಳನ್ನ ಒಂದು ಆನ್ಲೈನ್ ಅಲ್ಲಿ ಸೇರಿಸಿ ಅವ್ರಿಗೆ ಅದ್ರ ಮೂಲಕನೇ ನಾನು ಇಲ್ಲಿಂದ ಹೇಳ್ಕೊಡುವಂಥದ್ದಾಗಿರ್ಬೋದು, ಅವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡುವಂಥದ್ದಾಗಿರ್ಬೋದು. ಸೊ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರು ಒಳಗಡೆ ಇಳಿದು ಅವರಿಗೆ ಬೇಕಾಗಿರುವಂಥ ವಿಷಯಗಳನ್ನ ಹೇಳ್ಕೊಡೋ ಮೂಲಕ, ಸೊ ಒಂದು ಇಂಟರ್ನೆಟ್ ಅನ್ನೋಂಥ ಒಂದು ಪ್ಲಾಟ್ಫಾರ್ಮ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ನೀವು ಈ ರೀತಿ ಆನ್ಲೈನ್ ಟ್ಯೂಷನ್ ಮಕ್ಕಳ ಹತ್ರ ಏನೆಲ್ಲ ಸೌಲಭ್ಯಗಳೇ ಅದನ್ನು ಬಳಸ್ಕೊಂಡು ಮಾಡಿದ್ರಿ. ಸೊ ಸಾಧಾರಣ ಎಷ್ಟು ಮಕ್ಕಳು ಈಗ ಕಳೆದ 4 ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ಜೂನ್, ಈಗ ಜುಲೈ, 4-5 ತಿಂಗಳು, ಆಲ್ಮೋಸ್ಟ್ 4 ತಿಂಗಳು, 4-5 ತಿಂಗಳು, ಎಷ್ಟು ಮಕ್ಕಳು ಇದರಿಂದ ಪ್ರಯೋಜನ ಪಟ್ಟಿದ್ದಾರೆ? ನನ್ನ ಜೊತೆ ಡೈರೆಕ್ಟ್ ಆಗಿ ಒಂದು 10-15 ಜನ ಮಕ್ಕಳು. ವೆರಿ ಗುಡ್, ವೆರಿ ಗುಡ್, ತುಂಬಾ. ಮತ್ತೆ ಅದಾದ್ಮೇಲೆ ಏನ್ ಮಾಡಿದೆ ಅಂದ್ರೆ, ಸ್ವಲ್ಪ ಇದೇ ರೀತಿ ಮೋಟಿವೇಶನ್ ಅಥವಾ ಒಂದು ಪಾಸಿಟಿವ್ ವೈಬ್ ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಬಂತು. ಹಂಗಾಗಿ ಏನ್ ಮಾಡಿದೆ, ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೆ. ನೀವು ಏನ್ ಮಾಡ್ತೀರಾ ಚಾನೆಲ್? ಲೆಟ್ಸ್ ಎಕ್ಸೆಲ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೆ. ಹೆಸರೇ ಸೂಚಿಸೋ ಹಾಗೆ ಎಲ್ಲರೂ ಒಟ್ಟಾಗಿ ಬೆಳೆಯೋಣ ಅನ್ನುವಂಥದ್ದು. ಓಕೆ, ಲೆಟ್ ಅಸ್ ಎಕ್ಸೆಲ್. ಒಂದು ಮೋಟಿವೇಶನಲ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಇನ್ಫಾರ್ಮೇಟಿವ್ ಆಗಿ ಅಥವಾ ಎಜುಕೇಟಿವ್ ಆಗಿ ವಿಡಿಯೋಸ್ನ ಮಾಡುವಂಥದ್ದು. ವಿಡಿಯೋಸಿನ ಸ್ಟೋರಿ ಏನೇ ಇರ್ಬೋದು, ಬಟ್ ಕೊನೆಯಲ್ಲಿ ಉಪಯೋಗ ಆಗುವಂಥ ಒಂದು ಮೆಸೇಜ್ ಸಿಗಬೇಕು. ಆ ವಿಡಿಯೋದಿಂದ ಅವ್ರು ಏನಾದರೂ ಒಂದು ಕಲಿಯೋ ರೀತಿ ಇರಬೇಕು. ಆ ರೀತಿಯಾದಂಥ ವಿಡಿಯೋಸ್ಗಳನ್ನ ಮಾಡಿಕೊಂಡು ನಾನು ಎಂಗೇಜ್ ಆಗ್ಬೋದು, ಎಡಿಟಿಂಗ್ ಅನ್ನು ಕಲಿಬೋದು. ನಾನೊಬ್ಬ ಜರ್ನಲಿಸಮ್ ಸ್ಟೂಡೆಂಟ್, ಸೊ ಎಡಿಟಿಂಗ್ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಎಲ್ಲದನ್ನು ನನಗೂ ಒಂದು ರೀತಿ ಹೆಲ್ಪ್ ಆದಂಗಾಗುತ್ತೆ. ಜೊತೆಯಲ್ಲಿ ಅದನ್ನು ತಿಳ್ಕೊಂಡಂಥ
ಅದನ್ನ ನೋಡಿದಂತ ಒಂದು 300-400 ಜನ ನೋಡಿದ್ರು ಅಂದ್ರೆ ಅದರಲ್ಲಿ 3-4 ಜನ ವ್ಯಕ್ತಿಗಳಿಗೆ ಅದು ಎಫೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸಕ್ಸಸ್ ಅಂತ ಹೇಳಿ ತುಂಬಾ ಸಂತೋಷ ನಾಗೇಶ್. ನೀವು ಕೋವಿಡ್ ಬಂದ ನಂತರ ಆರಂಭದಲ್ಲಿ ಸ್ವಲ್ಪ ನಿಮಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಆದರೆ ತದನಂತರ ನೀವು ನಿಮ್ಮನ್ನೆ ಮಕ್ಕಳ ಜೊತೆ ಅವ್ರಿಗೆ ಟ್ಯೂಷನ್ ಕೊಡೋದ್ರಲ್ಲಿ ತೊಡಗಿಸ್ಕೊಂಡ್ರಿ, ಯೂಟ್ಯೂಬ್ ಚಾನಲನ್ನು ಮಾಡಿದ್ರಿ, ಅದರಲ್ಲಿ ಸ್ವಲ್ಪ ಮೋಟಿವೇಶನಲ್ ಸಕಾರಾತ್ಮಕ ಚಿಂತನೆಗಳ ಒಂದು ತುಣುಕುಗಳನ್ನು ವಿಡಿಯೋ ಮಾಡಿ ನೀವು ಹಾಕಿದ್ರಿ, ಈ ಮೂಲಕ ನೀವು ಮಕ್ಕಳಿಗೆ ತಲುಪಿದ್ರಿ, ಜೊತೆಗೆ ಆ ವಿಚಾರದಿಂದ ನೀವು ಕೂಡ ಕಲ್ತ್ರಿ, ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿದ್ರಿ, ನೀವು ಬೆಳೆದ್ರಿ, ತುಂಬ ಸಂತೋಷ. ಬಟ್ ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ, ಯಾವಾಗಲೂ ಕೂಡ ನಾನು ಈಗ ನೀವು ಸೆಕೆಂಡ್ ಬಿ ಎ ಅಲ್ವಾ, ನೀವು ನಿಮ್ಮ ಜೊತೆ ತುಂಬಾ ಹುಡುಗರು ನಿಮ್ಮ ಊರಿಗೆ ಅವರು ಇರ್ತಾರೆ ಫ್ರೆಂಡ್ಸ್ ಎಲ್ಲ, ಖಂಡಿತವಾಗಿ ನಿಮಗೂ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಇಲ್ವಾ? ಅವರೆಲ್ಲ ನಿಮ್ಮ ಥರನೇ ಮಾಡ್ತಿದ್ರ? ಸೊ ಅವ್ರು ತುಂಬ, ಆಗ ನಿಮ್ಗೇನು, ನಿಮಗೂ ಕೂಡ ನಾನು ಅವ್ರ ಜೊತೆ ಹೋಗಬೇಕು, ಅವ್ರ ಜೊತೆ ಸ್ವಲ್ಪ ಬೈಕಲ್ಲಿ ಸುತ್ತಾಡೋಣ, ಸ್ವಲ್ಪ ತೀರ್ಥಳ್ಳಿ ರೋಡಿಗೆ ಹೋಗೋಣ ಅಥವಾ ಸಾಗರ್ ರೋಡಿಗೆ ಹೋಗೋಣ, ಸ್ವಲ್ಪ ಜಾಲಿ ಮಾಡ್ಕೊಂಡು ಬರೋಣ ಅಥವಾ ಬಿ ಆರ್ ಪಿ ಕಡೆ ಹೋಗೋಣ ಅಂತ ಅನ್ಸುತ್ತಲ್ವಾ, ಸ್ವಲ್ಪ ವೀಲಿಂಗ್ ಮಾಡೋಣ ಅಂತ ಏನೆಲ್ಲ ಅನ್ಸಿಲ್ವಾ? ಇಲ್ಲ, ಆ ರೀತಿಯಾದಂಥ ಯಾವುದೇ ಒಂದು, ಸೊ ನೀವು ಇದರಲ್ಲಿ ತೊಡಗಿಸಿ ಕೊಟ್ಟಿರೋ ಕಾರಣಕ್ಕೋಸ್ಕರ ನಿಮಗೆ ಚಿಂತನೆಗಳಿಗೆ ಆಸ್ಪದ ಸಿಗಲ್ಲ. ಆಸ್ಪದ ಒಂದು ಕಡೆ ಪಾಸಿಟಿವ್ ಆಗಿ ನಿಮಗೆ ಸಿಕ್ಕಿಲ್ಲ, ಓಕೆ, ಇನ್ನೊಂದು ಕಡೆ ಅಂತ ಥಾಟ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು. ಅವಾಯ್ಡ್ ಮಾಡಿದ್ರೆ ಜೊತೆಗೆ ಪೋಷಕರ ಜೊತೆ ಘರ್ಷಣೆ ಆಗ್ಲಿಕ್ಕೆ ಟೈಮ್ ಇಲ್ಲ, ಅಲ್ಲ ಇಲ್ಲ, ಸೊರಗೆಟ್ ಆಗ್ಲಿಕ್ಕೆ ಟೈಮ್ ಇಲ್ಲ. ಸೊ ಪ್ರೀತಿ ಅವ್ರದ್ದು ಪ್ರೀತಿ ಸಿಗುತ್ತೆ, ಯಾಕಂದ್ರೆ ನಮ್ಮ ಹುಡುಗ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ಬೋದು. ವೆರಿ ಗುಡ್. ಇನ್ನೊಂದಿನ ಹೇಳ್ತಾ ಇದ್ರೆ, ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ನೀವು ಹೇಳಿದ್ರಿ ನನ್ನ ವಯಸ್ಸಿನ ಮಕ್ಕಳಿಗೆ ಈ ರೀತಿಯಾದಂತಹ ಚಿಂತನೆಗಳು, ನೆಗೆಟಿವಿಟೀಸ್ ಬರುತ್ತೆ ಅಂತ. ಸೊ ನಾವು ಇನ್ನೊಂದೇನ್ ಬರ್ತದಲ್ಲ, ಬಂದಿದೆ ನನ್ನ ಹತ್ರ ತುಂಬಾ ಮಂದಿ ಬಂದಿದ್ದಾರೆ ಅನ್ನೋದು ಕೇಳ್ಕೊಂಡು, ಹಂಗಾಗಿ ನನ್ನ ವಯಸ್ಸಿನ ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಅದಕ್ಕೆ ಅಂತ ಇನ್ನೊಂದು ಆಕ್ಟಿವಿಟಿನ ಕೂಡ ನಾವು ಮಾಡ್ತಾ ಇದ್ದೀವಿ. ಮಂಗಳೂರಿನ ಆಳ್ವಾಸ್ ಕಾಲೇಜಿನ ಒಬ್ಬ ಲೆಕ್ಚರರ್ ಇದ್ದಾರೆ ಸಾತ್ವಿಕ್ ಅಂತ ಹೇಳ್ಬಿಟ್ಟು, ಅವ್ರು ನಮಗಿಂತ ಸ್ವಲ್ಪ ದೊಡ್ಡವರಷ್ಟೇ, ಒಂದು 4-5 ವರ್ಷ ದೊಡ್ಡವರಿರ್ಬೋದು. ಅವರ ನೇತೃತ್ವದಲ್ಲಿ ನಾವು ನನ್ನ ವಯಸ್ಸಿನ ಮಕ್ಕಳು ಇಂಟೆಲೆಕ್ಚುಲಿ ಇನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಒಂದು ಝೂಮ್ ಮೀಟ್ ಆಗಿರ್ಬೋದು ಅಥವಾ ವೆಬ್ಎಕ್ಸ್ ಮೀಟ್ ಆಗಿರ್ಬೋದು, ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಡಿಫ್ರೆಂಟ್ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು, ನಾವು ಯೂತ್ ಸೇರ್ಕೊಂಡು ಒಂದು ಇಂಟೆಲೆಕ್ಚುಯಲ್ ಚಿಂತನೆಗಳ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ನಾಗೇಶ್, ನಿಜವಾಗಿ ಕೂಡ ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಿ. ನಮ್ಗೆ ಗೊತ್ತಿಲ್ಲ ಈ ದಿನಗಳು ಹೀಗೆ ಮುಂದುವರಿತವೋ ಯಾವಾಗ ಅಂತ ಹೇಳ್ಕೊಂಡು, ಇದೇ ರೀತಿ ನಿಮ್ಮ ಮುಂದುವರಲಿ, ಮತ್ತೆ ನಿಮ್ಮ ಹತ್ರ ನಾನು ಚರ್ಚೆಗೆ ಬರ್ತೀನಿ. ನಮ್ಮ ಜೊತೆ ಇನ್ನೊಬ್ಬರು ಅತಿಥಿ ಇದ್ದಾರೆ ಈ ಕಡೆ, ತೇಜಸ್ವಿನಿ. ತೇಜಸ್ವಿನಿ, ನಾಗೇಶ್ ಅವರು ಬಹಳ ಸುಂದರವಾಗಿ ಹೇಳಿದರು, ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ, ನಿಮ್ಮ ದೃಷ್ಟಿಕೋನದಿಂದ ಕೋವಿಡನ್ನು ನೀವು ಹೇಗೆ ನೋಡುತ್ತಾ ಇದ್ದೀರಿ, ಹಾಗೂ ಅದನ್ನು ಯಾವ ರೀತಿ ನೀವು ಇದು ಸಿಕ್ಕಿದಂತಹ ಈ ಒಂದು ಸಮಯವನ್ನು ನೀವು ಸದ್ವಿನಿಯೋಗ ಮಾಡಿಕೊಂಡ್ರಿ? ನೀವು ಹೇಳಿದಾಗೆ ಕೊರೋನಾ ವೈರಸ್ ಅಂತ ನಮಗೆ ಸುದ್ದಿ ಬಂದಾಗ ಇನಿಷಿಯಲಿ ತುಂಬಾ ಭಯ ಆಯಿತು, ಈ ಥರನೂ ಒಂದು ವೈರಸ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋದೆ. ಆಮೇಲೆ ಸ್ವಲ್ಪ ದಿನ ಇನಿಷಿಯಲಿ ಸ್ವಲ್ಪ ಏನಂತ ಅನ್ನಿಸ್ತು ಅಂದರೆ, ಓ ರಜಾ ಸಿಗ್ತಾ ಇದೆ, ಆರಾಮಾಗಿರ್ಬೋದು ಅಂತ ನನಗೂ ಅನ್ನಿಸ್ತು. ಆಮೇಲೆ ಯೋಚನೆ ಮಾಡ್ತಾ ಹೋದಾಗೆ ನನಗನ್ನಿಸ್ತು, ನಾನು ಒಬ್ಬ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಆಗಿ ಹೇಗೆ ನಾನು ಈ ಸಮಯವನ್ನ ಯೂಸ್ ಮಾಡ್ಕೊಳ್ಬಹುದು. ಯುಪಿಎಸ್ಸಿ ಆಸ್ಪಿರೆಂಟ್ ಅಂತ ಹೇಳಿದ್ರೆ ನೀವು ಯುಪಿಎಸ್ಸಿ ಮಾಡ್ಬೇಕಂತ ಯೋಜನೆ ಹಾಕೊಂಡಿದ್ರಿ? ಹೌದು. ಯಾವಾಗ ಇದು ಕೊರೋನಾ ಬಂದ ಮೇಲೆ ಮುಂಚೆನ? ಇಲ್ಲ, ಮುಂಚೆಯಿಂದನೂ. ನನಗೆ ಎಷ್ಟನೇ ವರ್ಷಕ್ಕೆ? ಹೈಸ್ಕೂಲ್ ಓದುವಾಗಿಂದನು, 8th ಸ್ಟ್ಯಾಂಡರ್ಡ್ ಇರುವಾಗಿಂದನು ಈ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಎವಿಲ್ಸ್. ಓಕೆ, ಯಾಕೆ ಯಾಕೆ ಎಲ್ಲ ಓಕೆ ಯುಪಿಎಸ್ಸಿ ಇಲ್ಲ, ಬಟ್ ಯಾಕೆ ಅಂತ ಯಾಕೆ ಯುಪಿಎಸ್ಸಿನೇ ಓದಬೇಕು ಅಂತ? ಯಾಕಂದರೆ ನಾನು ಯಾವ ಬೇರೆ ಮಕ್ಕಳ ಹತ್ರ ಕೇಳಿದರೆ ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಒಳ್ಳೆ ದುಡ್ಡು ಸಂಪಾದಿಸಬೇಕು, ಒಳ್ಳೆ ಆಡಿ ಕಾರ್ ತಗೋಬೇಕು, ಅಂತ ಎಲ್ಲ ಬೇರೆ ಬೇರೆ ಕನಸುಗಳು. ನೀವು ನೋಡಿದರೆ ನಾನು ಯುಪಿಎಸ್ಸಿ ಮಾಡಬೇಕು, ಅದು ಕೂಡ ಹೈಸ್ಕೂಲಿಂದ ಅಂತ ಹೇಳ್ಕೊಂಡು, ಏನು ಇನ್ಸ್ಪಿರೇಷನ್ ನಿಮಗೆ ಆ ಫೀಲ್ಡನ್ನು ತಗೊಳ್ಳಿಕ್ಕೆ? ಡಾಕ್ಟರು, ಇಂಜಿನಿಯರು ಯಾರು ಬೇಕಾದ್ರೂ ಆಗ್ತಾರೆ, ಆದರೆ ಇಂಡಿಯಾಗೆ ಸರ್ವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಆದರೆ ಅದಕ್ಕೆ ಬೆಸ್ಟ್ ಅಂತ ಅಂದರೆ ಸಿವಿಲ್ ಸರ್ವಿಸಸ್ಸು. ಹಾಗಾಗಿ ಮುಂಚೆಯಿಂದನೂ ಈ ಸೊಸೈಟಿಯಲ್ಲಿ ನಡೀತಿದ್ದಂತಹ ಒಂದು ಎವಿಲ್ಸ್ ಏನಿತ್ತು ಅದನ್ನು ನೋಡ್ತಾ ಬೆಳೆದಿದ್ದು ನಾನು. ಹಾಗಾಗಿ ಆ ಸೊಸೈಟಿಯಲ್ಲಿ ನಡೀತಿದ್ದಂತಹ ಎವಿಲ್ಸು ನನಗೆ ಇನ್ಸ್ಪೈರ್ ಮಾಡ್ತು. ಓಕೆ, ಅದರಿಂದ ನಾನು ಯು ಪಿ ಎಸ್ ಸಿನೇ ಮಾಡಬೇಕು ಅಂತ ಚಿಂತನೆ ಇತ್ತು. ಸೊ ಆ ಒಂದು ಚಿಂತನೆ ಈ ಕೋವಿಡ್ ಟೈಮಲ್ಲಿ ಏನು ಯಾವ ರೀತಿಯ ರೂಪವನ್ನು ತೆಗೆದುಕೊಂಡಿತ್ತು? ಇವಾಗ ಏನಂತ ಅಂದರೆ, ಒನ್ ಥಿಂಗ್ ನಾನು ಯಾವಾಗಲೂ ನನಗೆ ರಿಮೈಂಡ್ ಮಾಡ್ಕೊಳ್ತಾ ಇರ್ತೀನಿ ಏನಂತ ಅಂದರೆ, ಎವ್ರಿಥಿಂಗ್ ಕ್ಯಾನ್ ವೇಟ್ ಬಟ್ ಯು ಪಿ ಎಸ್ ಸಿ ಕಾಂಟ್. ಹಾಗಾಗಿ ಈ ಕೋವಿಡ್ ಟೈಮಲ್ಲಿ ಈ ಲಾಕ್ಡೌನ್ ಅನ್ನೋ ಒಂದು ಬಂದಾಗಿಂದ ತುಂಬಾ ಲೀನಿಯನ್ಸ್ ಟೈಮ್ ಸಿಗೋಕೆ ಶುರುವಾಯಿತು ನಮಗೆ. ಅಕಾಡೆಮಿಕ್ ಆಗಿ ನಾವು ಕಾಲೇಜ್ಗೆ ಹೋಗುವಾಗ, ಅಂದರೆ ಈಗ ಯು ಪಿ ಎಸ್ ಸಿ ಮಾಡೋರಿಗೆ
ಎರಡು ಮೂರು ತಿಂಗಳ ಪ್ರಿಪ್ರೇಷನ್ ಅಷ್ಟೆಲ್ಲ ಸಾಕಾಗೋದೇ ಇಲ್ಲ, ವರ್ಷಗಳ ಪ್ರಿಪ್ರೇಷನ್ ಬೇಕಾಗತ್ತೆ. ಎಷ್ಟು ಅರ್ಲಿಯಾಗಿ ನಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಈಸಿಯಾಗಿ ನಾವು ಯು ಪಿ ಎಸ್ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾನು ಈ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಮನ್ಸ್ ಮಾಡಿದೆ. ಸೊ ಎಷ್ಟು ತುಂಬಾ ಓದಿದ್ರೆ ಈ ದಿನಗಳಲ್ಲಿ? ಹೌದು, ತುಂಬಾನೇ ಓದಿದೆ. ತುಂಬಾ ಓದಿದೆ ಅಂತ ಅಂದ್ರೆ ಎರಡು ಮೂರು ಮೂರು ಅಕಾಡೆಮೀಸ್ ಇಂದ ನನಗೆ ಸ್ಕಾಲರ್ಶಿಪ್ ಆನ್ಲೈನ್ ಎಕ್ಸಾಮ್ ಇತ್ತು. ಅದರಲ್ಲಿ ನಾನು ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ಪಾಸ್ ಕೂಡ ಆದೆ. ಅದೊಂದು ಸ್ಟೆಪ್ಪಿಂಗ್ ಸ್ಟೋನ್. ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಂದ್ರೆ ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ವಿನ್ನಿಂಗ್ ಎ ಕಾಂಪಿಟಿಟಿವ್ ಎಕ್ಸಾಮ್. ಹೌದು, ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವೆಶ್ಚನ್ಸ್ ಬರುತ್ತೆ ಅದೇ ಕ್ವೆಶ್ಚನ್ ಆನ್ಲೈನ್ ಎಕ್ಸಾಮ್ ಗೆ ಕೊಟ್ಟಿದ್ರು ನಮಗೆ. ಈ ಆನ್ಲೈನ್ ಎಕ್ಸಾಮ್ ಅಲ್ಲಿ ಅದನ್ನ ಅಟೆಂಡ್ ಮಾಡಿದ್ಮೇಲೆ ನನಗೆ 50% ಸ್ಕಾಲರ್ಶಿಪ್ ಆಗಿ ಸಿಗತ್ತೆ ಕೋಚಿಂಗ್ಗೆ, ಆನ್ಲೈನ್ ಕೋಚಿಂಗ್. ಮುಂದಿನ ತಿಂಗಳಿಂದ ಅದು ಕೂಡ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಕೋಚಿಂಗ್. 2 ಇಯರ್ಸ್ ಕೋಚಿಂಗ್ ಇರುತ್ತೆ. ಕೋಚಿಂಗ್ ಇದೆ, ವೆರಿ ಗುಡ್. ಯು ಪಿ ಎಸ್ ಸಿ ಎಕ್ಸಾಮ್ ಆದಷ್ಟು ಬೇಗ ಪಾಸ್ ಮಾಡಿ ಆದಷ್ಟು ನಮ್ಮ ಶಿವಮೊಗ್ಗಕ್ಕೆ ಜಿಲ್ಲಾಧಿಕಾರಿಯಾಗಿ ಬಂದು ನಾವು ಇಬ್ಬರು ಕೂತ್ಕೊಂಡು ಮಾತನಾಡೋ ಒಂದು ಅವಕಾಶ ಬೇಗನೆ ನಮಗೆ ಬರಲಿ. ಖಂಡಿತವಾಗಿ ಕೂಡ ಭಾಳ ಉತ್ತಮವಾದಂಥ ಗುರಿಯನ್ನು ನೀವು ಮಾಡ್ಕೊಂಡಿದ್ರಿ. ತೇಜಸ್ವಿನಿ, ನನಗೆ ಖುಷಿ ಆಗ್ತಾ ಇದೆ. ಕೋವಿಡ್ ಟೈಮಲ್ಲಿ ನಿಮ್ಮ ಸಮಯವನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಸಿದ್ಧತೆ ಮಾಡಲಿಕ್ಕೋಸ್ಕರ ನೀವು ಉಪಯೋಗಿಸ್ತಾ ಇದ್ದೀರ ಅಂತ ಹೇಳ್ಕೊಂಡು, ಹಾಗೂ ನೀವು ಶಿವಮೊಗ್ಗ ನಗರದಲ್ಲಿದ್ದೀರಿ, ಇದರ ಬಗ್ಗೆ ನಿಮಗೊಂದು ಅವಕಾಶ ಸಿಕ್ತು. ಎಷ್ಟೋ ಗ್ರಾಮೀಣ ಪ್ರತಿಭೆಗಳಿವೆ ನಮ್ಮ ಶಿವಮೊಗ್ಗ ಮಲೆನಾಡು, ತದನಂತರ ನಮ್ಮ ಕರಾವಳಿ ಜಿಲ್ಲೆಗಳು ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು. ನಾವು ನೋಡ್ತೀವಿ ಮಕ್ಕಳಿಗೆ ಇಂಟರ್ನೆಟ್ ಬಿಡಿ, ಆನ್ಲೈನ್ ಎಕ್ಸಾಮ್ ಇದು ಇಂಟರ್ನೆಟ್ ಬಿಡಿ, ನೆಟ್ವರ್ಕ್ ಸಿಗಲ್ಲ. ಒಂದು ಮೊಬೈಲಲ್ಲಿ ಕಾಲ್ ಮಾಡಬೇಕು ಅಂತೇಳಿದರೆ, ಮೊನ್ನೆ ನಾನೆಲ್ಲೋ ನೋಡಿದೆ ಆನ್ಲೈನ್ ತರಗತಿಗಳಿಗೆ ಎಲ್ಲೋ ಯಾವುದೋ ಡಿಸ್ಟ್ರಿಕ್ಟ್ ನೆನಪಿಲ್ಲ, ಹುಡುಗ ಹೋಗಿ ಮರದ ತುದಿಯಲ್ಲಿ ಕೂತ್ಕೊಂಡಾಗ ಅಲ್ಲಿ ಮಾತ್ರ ಒಂದು ತಿಂಗ್ ನೆಟ್ವರ್ಕ್ ಸಿಗುತ್ತೆ ಅವನಿಗೆ, ಜೊತೆಗೆ ಸ್ವಲ್ಪ ಇಂಟರ್ನೆಟ್ ಸಿಗುತ್ತೆ. ಮರದ ತುದಿಯಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸನ್ನು ಎದುರಿಸಬೇಕಂತ ಪರಿಸ್ಥಿತಿ ಬಂದಿದೆ. ಸೊ ಆ ಮಕ್ಕಳ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮಗೆ ಏನು ಅನಿಸುತ್ತೆ ಈಗ ಅವ್ರಿಗೆ ಆ ಅವಕಾಶ ಸಿಗ್ತಾ ಇಲ್ಲ, ಅವ್ರು ಬೇರೆ ಯಾವ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳ್ಕೊಂಡು? ಇವಾಗ ಮಾಡಬೇಕು ಅಂತ ಮನ್ಸಿದ್ರೆ ಹೇಗಾದ್ರೂ ಮಾಡ್ತಾರೆ. ಇವಾಗ ಗ್ರಾಮೀಣ ಪ್ರತಿಭೆಗಳಿಗೆ, ಹೌದು, ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಅಷ್ಟೊಂದು ಫೆಸಿಲಿಟಿ ಅಂದರೆ ನಮಗೆ ಈ ಸಿಟಿಯಲ್ಲಿರೋರಿಗೆ ಸಿಗೋಷ್ಟು ಫೆಸಿಲಿಟಿ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಸಿಗೋದಿಲ್ಲ. ಅವರು ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಆ ವಿಲೇಜಲ್ಲಿ ಇದ್ದೇ ಇರ್ತಾರೆ, ಯಾರಾದರೂ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ ಅಥವಾ ಸ್ಕೂಲ್ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಅವರನ್ನು ಕನ್ಸಲ್ಟ್ ಮಾಡಿ ಆರಾಮಾಗಿ ಅವ್ರ ಹತ್ರ ಸಿಗುವಂಥ ಒಂದು ಏನು ಉಪಯೋಗ ಇರುತ್ತೆ, ಅವ್ರ ಹತ್ರ ಬುಕ್ಸ್ ಅಂತೂ ಇದ್ದೇ ಇರತ್ತೆ, ಬುಕ್ಸ್ ಇಸ್ಕೊಂಡು ಓದ್ಬೋದು, ಆ ಥರ ಏನಾದರೂ ಮಾಡ್ಬೋದು. ಅದು ಅಲ್ಲದೆ ಅವರಿಗೆ ಓದೋದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ಆದಲ್ಲಿ ಅವರು ಬೇರೆ ರೀತಿಯಾಗಿ ಕೂಡ ಅವರನ್ನ ಅವರು ತೊಡಗಿಸ್ಕೊಳ್ಬಹುದು. ಮತ್ತೆ ಒಂದು ವಿಚಾರ ಏನಂದ್ರೆ, ಯು ಪಿ ಎಸ್ ಸಿಗೆ ಬೇಸಿಕ್ ಸಿಲೆಬಸ್ ಏನಿದೆ ಅದು 1-10 ಇರುವಂತ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್, ಬಹುಶಃ ಅದನ್ನೇ ಅವರು ಪುನರ್ಮನನ ಮಾಡಿದ್ರೆ ಬಹುಶಃ ಅವರು ತುಂಬಾ ಉತ್ತಮವಾದಂತಹ ಫೌಂಡೇಶನ್ ಅನ್ನ ಯು ಪಿ ಎಸ್ ಸಿ ಪರೀಕ್ಷೆಗಳಿಗೆ ಹಾಕ್ಬಹುದು ಅಂತ ನಮ್ಗೆ ಅನ್ಸುತ್ತೆ. ಸೊ ಆ ರೀತಿಯಲ್ಲಿ ಕೂಡ ಸದುಪಯೋಗ ಪಡಿಬಹುದು, ತುಂಬಾ ಸಂತೋಷ. ತೇಜಸ್ವಿನಿ, ನಿಮ್ಮ ಜೊತೆ ಮಾತನಾಡಿ ನನಗೆ ಖುಷಿ ಆಯಿತು. ಬೇರೆ ಏನಾದರೂ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಮಾತ್ರ ಕೇಂದ್ರೀಕೃತ, ಬೇರೆ ಆಕ್ಟಿವಿಟೀಸ್ಗಳಲ್ಲಿ ನೀವೇನಾದರೂ ತೊಡಗಿಸ್ಕೊಂಡ್ರಾ? ಹೌದು ಸರ್, ಲಾಕ್ಡೌನ್ ಅಂತ ಬಂದಾಗ ನಾನು ಬರೀ ಯು ಪಿ ಎಸ್ ಸಿ ಕಡೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಯಾರಿಗೆ ಆದ್ರೂ ಅಷ್ಟೇ, ಬರೀ ಓದೋದ್ರ ಕಡೆನೆ ಅಂತ ಅಂದರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ನಾನು ನಮ್ಮ ಕಾಲೇಜಿಂದ ನಮಗೆ ಸುಮಾರಷ್ಟು ಲಿಂಕ್ಗಳನ್ನು ಕಳಿಸ್ತಾ ಇದ್ರು, ಅಂದರೆ ಆನ್ಲೈನ್ ಕಾಂಪಿಟೇಷನ್ ಲಿಂಕ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರ್ಬೋದು, ಇದೆಲ್ಲದೂ ಅದನ್ನ ನಾನು ನೋಡ್ತಿದ್ದೆ. ಆಮೇಲೆ ನೀವು ನೋಡ್ತಾ ಇದ್ರೆ, ನಾನು ಮೊನ್ನೆ ಎಲ್ಲೋ ಯಾವುದೋ ಮನೆ ಭೇಟಿಗೆ ಹೋದೆ, ಅವರು ಹೇಳ್ತಾರೆ ನಿಮ್ಮ ಕಾಲೇಜಿಲ್ಲ ನಮಗೆ ತುಂಬ ಲಿಂಕ್ಸ್ಗಳನ್ನು ಕಳಿಸಿದ್ದಾರೆ, ನೋಟ್ಸ್ಗಳನ್ನು ಕಳಿಸಿದ್ದಾರೆ, ಸರಿ ಮೊಬೈಲ್ ಕೊಡಮ್ಮ ಅಂತ ಕೇಳಿದೆ, ಮೊಬೈಲ್ ಕಡಿದ್ರೆ ಯಾವುದು ಕೂಡ ಡೌನ್ಲೋಡೇ ಆಗಿಲ್ಲ, ಡೌನ್ಲೋಡ್ ಆಗಿಲ್ಲ. ಗೊತ್ತಾಗುತ್ತಲ್ಲ ವೀಡಿಯೋಗಳು ಡೌನ್ಲೋಡ್ ಆಗಿರೋದು ಹಾಗೂ ಪಿ ಡಿ ಎಫ್ ಫೈಲ್ಗಳು ಡೌನ್ಲೋಡ್ ಆಗಿರುವಂಥದ್ದು ಗೊತ್ತಾಗುತ್ತೆ ನಮಗೆ. ಇಲ್ಲಿ ಡೌನ್ಲೋಡೇ ಆಗಿಲ್ಲ, ಆಟೋ ಡೌನ್ಲೋಡ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ, ಡೌನ್ಲೋಡ್ ಆಗಿಲ್ಲ. ಆದರೆ ಪೇರೆಂಟಿಗೆ ಗೊತ್ತಿಲ್ಲ, ಪೇರೆಂಟು ಇಲ್ಲ ಅವರು ಇಡೀ ದಿನ ಮೊಬೈಲಲ್ಲಿ ಇರ್ತಾರೆ, ಅವ್ರು ಓದ್ತಾರ ಅಂತ ಹೇಳ್ಕೊಂಡು ನಾನು ಮತ್ತೆ ಪೇರೆಂಟಿಗೆ ಹೇಳೋಕೆ ಹೋಗಿಲ್ಲ, ಆದರೂ ನಂಗೆ ಗೊತ್ತಾಯ್ತು ಇವ್ರು ಓದಿಲ್ಲ ಅಂತ ಹೇಳ್ಕೊಂಡು. ಸೊ ಆ ಥರ ಏನಾದ್ರೆ ಅಥವಾ ನಿಜವಾಗಿ ಕೂಡ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಅದಕ್ಕೆ ಸಾಕ್ಷಿ ಅಂತ ಅಂದ್ರೆ ನಾನು ಒಂದೆರಡು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಹಾಗೇನೆ ಸ್ಪೀಚ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಇನ್ನು ಸ್ಪೀಚ್ ಕಾಂಪಿಟೇಷನ್ ಮತ್ತೆ ಸಿಂಗಿಂಗ್ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದಕ್ಕೆ ಸಾಕ್ಷಿಯಾಗಿ ಏನ್ ಸಿಕ್ತು ಅಂತ ಅಂದ್ರೆ ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನನಗೆ ಪ್ಲೇಸ್ಮೆಂಟ್ ಆಯ್ತು, ಅದು ಯು ಪಿ ಎಸ್ ಸಿ ನ ಹೊರತಾಗಿ ನಾನು ಮಾಡಿದಂತ ಈ ಲಾಕ್ಡೌನ್ ಅಲ್ಲಿ ಮಾಡಿದ್ದು.
ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಆಗಬೇಕು ಅಂದರೆ ತೇಜಸ್ವಿನಿ ಬರೀ ಪುಸ್ತಕವನ್ನು ಓದಿದ್ರೆ ಸಾಲದು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಯಾಕಂದರೆ ಫೈನಲ್ ರೌಂಡ್ಸಲ್ಲಿ ಇರುವಂಥದ್ದು ವ್ಯಕ್ತಿತ್ವ ಪರೀಕ್ಷೆ. ಆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಇಂಥದ್ದೆಲ್ಲ ಚಟುವಟಿಕೆಗಳು ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಎಲ್ಲ ರಂಗಗಳಲ್ಲಿಯೂ ಕೂಡ, ಅದೆಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಈ ಒಂದು ಲಾಕ್ಡೌನ್ ಸಮಯ ಹಾಗೂ ತದನಂತರದ ದಿನಗಳು. ನಿಜವಾಗಿ ಕೂಡ ಉತ್ತಮವಾದಂಥ ಪ್ರಯತ್ನ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಆದಷ್ಟು ಬೇಗ ಯಶಸ್ಸು ಸಿಗಲಿ ಹಾಗೂ ಇನ್ನೂ ಕೂಡ ವಿದ್ಯಾರ್ಥಿಗಳು ಇದರಿಂದ ಪ್ರೇರಿತರಾಗಲಿ ಅಂತ ನನ್ನ ಅನಿಸಿಕೆ. ತುಂಬ ಸಂತೋಷ. ನಮ್ಮ ಜೊತೆ ಇನ್ನೂ ಕೂಡ ಮೂರು ಮಂದಿ ಇದ್ದಾರೆ. ಈ ಕಡೆ ರಕ್ಷಿತಾ ಅವರಿದ್ದಾರೆ. ಸೊ ಬಹುಶಃ ನಾವು ರಕ್ಷಿತರ ಜೊತೆ ಈಗ ಮಾತನಾಡಬೇಕಂತ ನನಗೆ ಅನಿಸ್ತಾ ಇದೆ. ತುಂಬ ಸಂತೋಷ. ನೀನು ನಗಾಡೋದು ನೋಡಿದರೆ ನಿಮಗೆ ಕೋವಿಡ್ ಬಗ್ಗೆ ಯಾವುದೇ ರೀತಿಯ ಭಯ ಇದಂಗೆ ಅನಿಸ್ತಾ ಇಲ್ಲ. ಹಾಗೂ ಕೋವಿಡ್ ಹಾಗೂ ತದನಂತರದ ಲಾಕ್ಡೌನ್ ಹಾಗೂ ತದನಂತರದ ದಿನಗಳಲ್ಲಿ ಬಹಳ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರುವಂತಹ ರೀತಿಯಲ್ಲಿ ನನಗೆ ಕಾಣ್ತಾ ಇದೆ. ಬಹುಶಃ ನಾನು ಹಾಗೂ ನಮ್ಮ ವೀಕ್ಷಕರು ಕೂಡ ಬಹಳ ಉತ್ಸಾಹದಿಂದಿದ್ದಾರೆ. ಏನಪ್ಪ ಈ ಹುಡುಗಿ ಈ ರೀತಿ ಭಾಳ ಆ್ಯಕ್ಟಿವ್ ಆಗಿ ಕಾಣ್ತಾ ಇದ್ದಾಳೆ, ಏನು ಮಾಡಿರ್ಬೋದು ಅಂತ ಹೇಳ್ಕೊಂಡು. ಏನು ಮಾಡಿದೆ ನೀನು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ? ಫಾದರ್, ಫಸ್ಟ್ಲಿ ಟು ಸೇ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್, ಸೊ ನನಗೂ ಫಸ್ಟ್ ಹೆದರಿಕೆ ಇತ್ತು. ಇತ್ತ? ಬಟ್ ಸ್ಟಿಲ್ ಲಾಕ್ಡೌನ್ ಆಗಿದ್ದು ಬರೀ ಒಂದು ಇನ್ಸ್ಟಿಟ್ಯೂಷನ್ ಲೆವೆಲ್ಗೆ ಹೊರಗೆ ಹೋಗಬಾರ್ದು ಅಂತ. ಬಟ್ ಅದು ಪುಸ್ತಕಕ್ಕಾಗಲಿ ನಾಲೆಡ್ಜ್ಗಾಗಲಿ ಲಾಕ್ಡೌನ್ ಆಗಿಲ್ಲ, ಮನಸ್ಸಿಗೆ ಲಾಕ್ಡೌನ್ ಆಗಿಲ್ಲ. ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ, ಎಲ್ಲೋ ಒಂದ್ ಕಡೆ ಓದಿದ ನೆನಪು ನಾನು. ಲಾಕ್ಡೌನ್ ಪ್ರಪಂಚಕ್ಕೆ ಜನರಿಗೆ ಹೊರತು ಮನಸ್ಸಿಗಲ್ಲ ಅಲ್ವಾ? ಸೊ ಮನಸ್ಸಿಗೆ ಲಾಕ್ಡೌನ್ ಆಗಿಲ್ಲ. ಓಕೆ, ಸೊ ದೇಶ ಸುತ್ತಕ್ಕಂತ ಲಾಕ್ ಆಯ್ತು, ಬಟ್ ಪುಸ್ತಕ ಓದಕ್ಕೆ ಅವತ್ತು ಲಾಕ್ ಆಗಿಲ್ಲ. ಓಕೆ, ದೇಶ ಕ್ಲೋಸ್ ಆಯ್ತು, ಪುಸ್ತಕ ಓಪನ್ ಆಯ್ತು. ಮೀಡಿಯಾ ಮಾತ್ರ ಅಲ್ಲದೆ ಈವನ್ ಬುಕ್ ಸಮೇತ ನಮಗೆ ಈ ಒಂದು ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದೆ. ಮೋರ್ ಓವರ್ ನಮ್ಮ ಕಟೀಲ್ ಅಶೋಕ್ ಪೈ ಕಾಲೇಜಿಂದ ನಮಗೆ ವೆಬಿನಾರ್ಸ್ ಇತ್ತು, ಕಾನ್ಫರೆನ್ಸ್ ಇತ್ತು, ಹೀಗೆ ಹತ್ತು ಹಲವಾರು ಚಟುವಟಿಕೆಗಳಿಂದ ನಮ್ಮನ್ನ ಒಂದು ಎಂಗೇಜ್ ಮಾಡಿದ್ರು ನಮ್ಮನ್ನ. ಸೊ ಮೊದ್ಲಿಂದನೂ ನಮಗೆ ಎಂಗೇಜ್ ಆಗಿರೋದನ್ನ ಕಲ್ಸ್ಕೊಟ್ಟಿದ್ದು ನಮ್ಮ ಕ್ಯಾಪ್ಮಿ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಸೊ ದಿಸ್ ವೆಂಟ್ ಆನ್ ಸ ನಾಲೆಡ್ಜ್, ಯಾಕೆಂದ್ರೆ ನಮಗೆ ಈ ವರ್ಚುವಲ್ ಲರ್ನಿಂಗ್ ಅನ್ನೋದು ಒಂದು ಹೊಸ ತರದ ಅನುಭವ. ನಾವು ಯಾವಾಗಲೂ ಕ್ಲಾಸ್ ರೂಮ್ ಲರ್ನಿಂಗಿಗೆ ಇದ್ದ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನಮಗೆ. ವಾಟ್ ಈಸ್ ವರ್ಚುವಲ್ ಲರ್ನಿಂಗ್ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಈ ಒಂದು ಪ್ಯಾಂಡಮಿಕ್ ಹೊಸ ತರದ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಕ್ ನನಗೆ ಇಷ್ಟ. ಓಕೆ, ತುಂಬಾ ಸಂತೋಷ. ವರ್ಚುವಲ್ ಲರ್ನಿಂಗ್ ಅಲ್ಲಿ ಜಾಸ್ತಿ ನೀನು ತೊಡಗಿಸ್ಕೊಂಡೆ ಅಂತ ಹೇಳ್ಕೊಂಡು, ಈ ವರ್ಚುವಲ್ ಲರ್ನಿಂಗ್ ಕ್ಲಾಸ್ ರೂಮ್ ಲರ್ನಿಂಗು ಏನು ವ್ಯತ್ಯಾಸ, ಏನೆಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ? ಫಾದರ್, ಫಸ್ಟ್ ಕ್ಲಾಸ್ ರೂಮ್ ಲರ್ನಿಂಗ್ ಅಂದಾಗ ನಮಗೆ ಯಾವಾಗ ಬೇಕೋ ಅವಾಗ ಹೋಗಿ ಆ ಕನ್ಸರ್ನ್ ಲೆಕ್ಚರರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಅವ್ರ ಹತ್ರ ಹೋಗಿ ನಾವು ಡೈರೆಕ್ಟಾಗಿ ಒಂದು ಕಮ್ಯುನಿಕೇಟ್ ಮಾಡಿ ನಾವು ಒಂದು ಕ್ವೆಶನ್ಗೆ ಆನ್ಸರು ಅಥವಾ ಒಂದು ಸೊಲ್ಯೂಷನ್ಸು ನಾವು ಕಂಡುಹಿಡ್ಕೊತಿದ್ವಿ. ಬಟ್ ಈ ವರ್ಚುವಲಲ್ಲಿ ನಾವು ಟೆಕ್ನಿಕಲ್ ವೈಸು ನಾವು ಇಂಪ್ರೂವ್ ಆದ್ವಿ. ಬಿಕಾಸ್ ಫಸ್ಟ್ ಎಲ್ಲ ಏನಾಗ ಬರೀ ಒಂದು ಗೂಗಲ್ ಏನೇ ಕೇಳು ಗೂಗಲ್ ಅಕ್ಕ ಆನ್ಸರ್ ಮಾಡುತ್ತೆ ಅಂತ ಒಂದಿತ್ತು. ಬಟ್ ಅದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ಕಲಿಸ್ಕೊಟ್ಟಿದ್ದು ಈ ಒಂದು ವರ್ಚುವಲ್ ಲರ್ನಿಂಗ್. ಬಿಕಾಸ್ ಒಂದು ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಝೂಮ್ ಮೀಟ್ ಆಗಿರ್ಬೋದು ನಮಗೆ ಗೊತ್ತಿರಲಿಲ್ಲ. ಸೊ ಈ ಒಂದು ಪ್ಯಾಂಡಮಿಕ್ ನಾನು ಹೇಳ್ದಂಗೆ ಈ ತರ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳಕ್ಕೆ ಹೆಲ್ಪ್ ಮಾಡ್ತು. ಓಕೆ, ರಕ್ಷಿತಾ, ಇನ್ನೊಂದು ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟೆ, ಏನೋ ನೀವೇನೋ ದೊಡ್ಡ ರೆಕಾರ್ಡ್ ಏನೋ ಮುರಿದಿದ್ದೀರಾ ಅಂತೆ. ಏನು ಮುರಿದಿದ್ದೀರಾ, ಅದು ಏನು ಸ್ವಲ್ಪ ಹೇಳ್ತೀರಾ? ರೆಕಾರ್ಡ್ ಮುರಿದಿರೋದ, ರೆಕಾರ್ಡ್ ಮಾಡಿರೋದ ನನಗೆ ಗೊತ್ತಿಲ್ಲ. ಯಾವ ಫೀಲ್ಡಲ್ಲಿ ಏನು ಮಾಡಿದ್ದೀರಿ ನೀವು? ಫಾದರ್, ಅಂತ ದೊಡ್ಡ ರೆಕಾರ್ಡ್ ನಾನು ಮಾಡಿದ್ದೀನಿ ಅಂತ ನಾನು ಹೇಳಕ್ ನಾನು ಬಟ್ ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಸ್ವಲ್ಪ ಸಂತೋಷ ಆಗುತ್ತೆ. ನನಗೆ ಫಾದರ್ 2.5 years ಆಫ್ ಏಜ್ ಇಂದನೂ ನಾನು ಭರತನಾಟ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಕ್ಲಾಸಿಕಲ್ ಡ್ಯಾನ್ಸ್? ಕ್ಲಾಸಿಕಲ್ ಡ್ಯಾನ್ಸ್. ಓಕೆ, ಭರತನಾಟ್ಯದಲ್ಲೇ ನಾನು ಕರ್ನಾಟಕ ಮ್ಯೂಸಿಕ್ ಕಲಿತಾ ಬಂದೆ, ಡ್ರಾಯಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ, ಹಾಗೆ ಅಬಾಕಸ್ ಹೀಗೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ನನ್ನನ್ನು ನಾನು ಒಂದು ತೊಡಗಿಸ್ಕೊಂಡೆ. ಈಗ ಒಂದು ಅಂಡರ್ 18s ಅಲ್ಲಿ 1000+ ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ಅಂದ್ರೆ ಬಿಫೋರ್ ಲಾಕ್ಡೌನ್ ಅಲ್ಲಿ 1000+ ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮ್. ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲದೆ ನಾನು ವಚನ ನೃತ್ಯಕ್ಕೆ ಸ್ಪೆಸಿಫಿಕ್ ಆಗಿ ನಾನೇ ಕೋರಿಯೋಗ್ರಾಫ್ ಮಾಡಿಕೊಂಡು ನಾನು ಅದನ್ನು ಪ್ರೆಸೆಂಟ್. ಸೆಲ್ಫ್ ಕೋರಿಯೋಗ್ರಾಫರ್? ಸಮ್ವಾಟ್, ಅ ಲಿಟಲ್ ಬಿಟ್. ಓಕೆ ಓಕೆ, ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಅದು, ವೆರಿ ಗುಡ್. ಸೊ ಅದಕ್ಕೆ ನನ್ನನ್ನೊಂದು ರೆಕಗ್ನೈಸ್ ಮಾಡಿಬಿಟ್ಟು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ನಾನು ನಾಮಿನೇಟ್ ಆದೆ, ಆ್ಯಂಡ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಫ್ರೆಂಚ್ ಎಡಿಷನ್ ಅವ್ರದ್ರಲ್ಲಿ ನಾನು ನಾಮಿನೇಟ್ ಆದೆ. ನಿಜವಾಗಿಯೂ ಕೂಡ ತುಂಬ ಗ್ರೇಟ್. ಈ ಕೋವಿಡ್ ದಿನಗಳಲ್ಲಿ ಹಾಗೂ ತದನಂತರದ ದಿನಗಳಲ್ಲಿ, ಲಾಕ್ಡೌನ್ ದಿನ ತದನಂತರದ ದಿನಗಳಲ್ಲಿ ನಿಮ್ಮ ಈ ಒಂದು ಪ್ರತಿಭೆ ಏನಿದೆ, ನೃತ್ಯ, ಈ ಪ್ರತಿಭೆ
ಇದನ್ನು ಹೇಗೆ ಬಳಸ್ಕೊಂಡ್ರಿ ನೀವು ಮುಂದೆ ಮುಂಚೆ ಇದ್ದಾಗ ಮಾಡಿದ್ರೆ ಅಥವಾ ಬೇರೆ ನಿಮ್ಗೆ ಯಾಕಂದ್ರೆ ಜಾಸ್ತಿ ಸಮಯ ಸಿಕ್ತು ನಿಮಗೆ ಈ ಸಮಯವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡ್ರಿ ಫಾದರ್ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಈ ವರ್ಚುವಲ್ ಅನ್ನೋದು ನಮಗೆ ಕಂಪ್ಲೀಟ್ಲಿ ಒಂದು ಹೊಸ ಕಾನ್ಸೆಪ್ಟ್ ಡ್ಯಾನ್ಸಿಗೆ ನಾನು ಹೋಗ್ತಿದ್ದೆ ಬಟ್ ಅಲ್ಲಿ ಟೀಚರ್ ಇರ್ತಿದ್ರು ನಾನು ಅವ್ರ ಮುಂದೆ ಇರ್ತಿದ್ದೆ ಅವ್ರು ಏನೇ ಕರೆಕ್ಷನ್ ಮಾಡಿದ್ರು ನಾನು ನಿದ್ರುಗಡೆ ಮಾಡಿಬಿಡ್ತಿದ್ರು ಬಟ್ ಈ ವರ್ಚುವಲ್ ಕಾನ್ಸೆಪ್ಟಲ್ಲಿ ಏನಾಗ್ತಿದೆ ಅಂದರೆ ನನಗೂ ಒಂದು ಹೊಸ ಪ್ಲಾಟ್ಫಾರ್ಮ್ ಕೊಟ್ಟರು ನಾನು ಬಾಂಬೆ ಯೂನಿವರ್ಸಿಟಿದು ವಿದ್ವತ್ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದಕ್ಕೆ ಈವನ್ ಈಗ ನನಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿನ್ನ ಒಂದು ಜೂನಿಯರ್ಸಿಗೆ ನೀನು ಕಲಿಸ್ಕೊಡು ಸೊ ಆವಾಗ ನಮಗೇನನ್ಸ ಹೋ ಸಣ್ಣ ಮಕ್ಕಳಿಗೂ ಸಮೇತ ಈ ಒಂದು ಮೀಡಿಯಾಯಿಂದ ನಾವೊಂದು ಕಲಿಸ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೊಂಥರ ಖುಷಿ ಆಗುತ್ತೆ ಯಾಕೆಂದ್ರೆ ಎಷ್ಟೊಂದು ದಿನಗಳಾಯಿತು ನಾವು ಅವ್ರ ಮುಖಗಳು ನೋಡಿ ಸೊ ದಿಸ್ ಲಾಕ್ಡೌನ್ ಆಸ್ ನಿನಗೆ ಬೇರೆಯವ್ರಿಗೆ ಕಲಿಸುವಂಥ ಹಂತಕ್ಕೆ ಟೀಚರನ್ನಾಗಿ ಕೂಡ ಮಾಡ್ತು ಅಂದರೆ ಬೇರೆ ಮಕ್ಕಳಿಗೆ ಕಲಿಸುವಂಥ ಅವಕಾಶ ಸಿಕ್ತು ವೆರಿ ಗುಡ್ ಓಕೆ ನಾಟ್ ಬರೀ ಒಂದು ಡ್ಯಾನ್ಸ್ ಅಲ್ಲದೆ ಈಗ ನನ್ನ ಫ್ರೆಂಡ್ ಹೇಳ್ದಂಗೆ ನಮ್ಗೆ ನಮ್ಮ ಕಾಲೇಜಿಂದ ಲಿಂಕ್ಸ್ಗಳು ಕಳಿಸ್ತಾ ಇದ್ರು ಕಾಂಪಿಟೇಷನ್ ಲಿಂಕ್ಸು ಕಳಿಸ್ತಾ ಇದ್ರು ನಾನು ಸಹ ನಮ್ಮ ಒಂದು ಕಾಲೇಜ್ ಮೆಂಬರ್ಸನ್ನು ಯೂಸ್ ಮಾಡಿ ಶಾರ್ಟ್ ಮೂವಿ ಕಾಂಪಿಟೇಷನಿಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಈವನ್ ವಿಭಾ ಅವರು ಇದ್ರು ನನ್ನ ಜೊತೆ ಸೊ ಆ ಒಂದು ಇಟ್ ವಾಸ್ ಅ ಸ್ಟೇಟ್ ಲೆವೆಲ್ ಆನ್ಲೈನ್ ಶಾರ್ಟ್ ಮೂವಿ ಮೇಕಿಂಗ್ ಕಾಂಪಿಟೇಷನ್ Both of you are heroines in the making, future heroines, very good. ಅದು ನಾವು ಓದ್ತಿರೋ ಒಂದು ಸಬ್ಜೆಕ್ಟ್ ಮನಶಾಸ್ತ್ರ ಅದನ್ನೇ ಇಟ್ಕೊಂಡು ಮನಸ್ಸಿನ ತೊಳಲಾಟ ವರ್ಸಸ್ COVID-19 ಲಾಕ್ಡೌನ್ ಅಂತ ಆ ಒಂದು ಟೈಟಲ್ ಅಲ್ಲಿ ಮಾಡಿದ್ವಿ ಅಂಡ್ ವಿ ಒನ್ ಸೆಕೆಂಡ್ ಪ್ಲೇಸ್ ಇನ್ ದ ಸ್ಟೇಟ್ ಲೆವೆಲ್ ಓ ಕಂಗ್ರಾಚುಲೇಷನ್ಸ್ ನಿಜವಾಗಿ ಕೂಡ ಬಹಳ ಖುಷಿ ಆಗ್ತಾ ಇದೆ ರಕ್ಷಿತಾ ನಿಮ್ಮ ಸಾಧನೆಗಳು ಕೋವಿಡ್ನ ಈ ಲಾಕ್ಡೌನ್ ದಿನಗಳನ್ನು ನೀವು ಉಪಯೋಗಿಸಿದಂತಹ ರೀತಿ ಬೇರೆ ಮಕ್ಕಳಿಗೆ ತಲುಪಿದಂತಹ ರೀತಿ ತದನಂತರ ಅವಾರ್ಡ್ಗಳನ್ನು ಪಡ್ಕೊಂಡಂಥ ರೀತಿ ನಿಜವಾಗಿ ಕೂಡ ಉಳಿದ ಯೂಸಿಗೆ ಅದು ಮಾರ್ಗದರ್ಶಕ ಹಾಗೂ ಪ್ರೇರಣೆ ಸೊ ವಂದನೆಗಳು ಬೇರೆ ಏನಾದರೂ ಹೇಳಲಿಕ್ಕಿದೆಯಾ ಬಟ್ ನಾ ಒಂದು ಹೇಳಕ್ ಇಷ್ಟಪಡ್ತೀನಿ ಇದಕ್ಕೇನೇ ಒಂದು ಗೈಡೆನ್ಸ್ ಆಗಿರ್ಬೋದು ಒಂದು ನಮ್ಮ ಪ್ರಾಂಶುಪಾಲರಾದಂತಹ ಸಂಧ್ಯಾ ಕಾವೇರಿ ಮೇಡಮ್ ಆಗಿರ್ಬೋದು ಹಾಗೆ BSW ಡಿಪಾರ್ಟ್ಮೆಂಟ್ HOD ಆಗಿರುವಂತಹ ಮಂಜುನಾಥ್ ಸ್ವಾಮಿ ಸರ್ ಆಗಿರ್ಬೋದು ಹೀಗೆ ಅವರ ಒಂದು ಗೈಡೆನ್ಸ್ ಅಲ್ಲಿ ನಮಗೆ ಈ ಒಂದು ಪ್ಲಾಟ್ಫಾರ್ಮ್ ಗೆ ಹೋಗಕ್ಕೆ ಅವಕಾಶ ಮಾಡ್ಕೊಂಡು ಅದಕ್ಕೆ ವೆರಿ ಗುಡ್ ಅದು ಯಾವಾಗಲೂ ಕೂಡ ವಿದ್ಯಾರ್ಥಿ ಮಿತ್ರರು ಒಂದು ತಿಳ್ಕೋಬೇಕು ನಾವು ನಮ್ಮ ಅಧ್ಯಾಪಕರ ಜೊತೆ ನಮ್ಮ ಕಾಲೇಜ್ ಜೊತೆ ನಮ್ಮ ಹಿರಿಯರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಬಹುಶಃ ಉತ್ತಮವಾದಂತಹ ಬಾಂಧವ್ಯ ಬೆಳೀತದೆ ಆ ಬಾಂಧವ್ಯದ ಮೂಲಕ ಸಕಾರಾತ್ಮಕವಾಗಿ ನಮ್ಮ ದಿನಗಳನ್ನ ನಾವು ಕಳೀಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಕೊಂಡು ನಮ್ಮ ಜೊತೆ ಇನ್ನೊಬ್ರು ಇಲ್ಲಿದ್ದಾರೆ ಆಕಾಂಕ್ಷಾ ಖಂಡಿತವಾಗಿಯೂ ಕೂಡ ಉಳಿದ ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳಿ ನೀವು ಕೂಡ ಮಾತನಾಡುವಂಥ ತವಕದಲ್ಲಿದ್ದೀರಿ ಕೋವಿಡ್ನ ಈ ದಿನಗಳನ್ನು ನೀವು ಹೇಗೆ ಸಕಾರಾತ್ಮಕವಾಗಿ ತೆಗೆದುಕೊಂಡ್ರಿ ಯಾವ ರೀತಿಯಲ್ಲಿ ಈ ದಿನಗಳು ನಿಮಗೆ ಉಪಯೋಗ ಆಗ್ಬೋದು ಸ್ವಲ್ಪ ನಿಮ್ಮ ವಿವರಣೆಯನ್ನು ನೀವು ನೀಡ್ಬೋದು ಆ್ಯಕ್ಚುಲಿ ಫಾದರ್ ನಾನು ಮುಂಚೆಯಿಂದನೂ ಸ್ಕೂಲಿಗಾಗಿರ್ಬೋದು ಅಥವಾ ಕಾಲೇಜಿಗಾಗಿರ್ಬೋದು ಒಂದಿನ ಹಾಲಿಡೇ ತಗೊಂಡವಳು ಅಲ್ಲೇ ಅಲ್ಲ ಅಂದರೆ ನಾನು ಯಾವಾಗಲೂ ನನ್ನ ಫುಲ್ಲು ಖುಷಿ ಫುಲ್ಲು ಹಾಲಿಡೇ ಸಿಕ್ತು ಹೌದು ಅಂದ್ರೆ ಸ್ಟಾರ್ಟಿಂಗ್ ನಂಗೆ ಅನ್ಸಿತ್ತು ಓ ಇಷ್ಟು ವರ್ಷ ನಾನು ಯಾವತ್ತು ಹಾಲಿಡೇಸ್ ತಗೊಂಡಿರ್ಲಿಲ್ಲ ಈಗ ಅವರೇ ಕೊಟ್ಬಿಟ್ರು ಅವರೇ ಕೊಟ್ಬಿಟ್ರು ಅದು ಫುಲ್ ಅಟೆಂಡೆನ್ಸ್ ಜೊತೆಗೆ ವಾವ್ ವಾಟ್ ಎ ಗ್ರೇಟ್ ಎಲ್ಲ ಸಿಕ್ತು ನನಗೆ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ವಾರ ಹಂಗೆ ಮಜವಾಗಿ ಕಳ್ದೆ ಬಟ್ ಆಮೇಲೆ ಏನಾದ್ರು ಯೂಟ್ಯೂಬ್ ಅಲ್ಲಿ ಏನಾದ್ರು ಅಡಿಗೆ ಮಾಡೋದನ್ನೆಲ್ಲ ಮಜವಾಗಿ ಅಂದ್ರೆ ಗೋಲ್ಗಪ್ಪ ಪಾನಿಪುರಿ ಮಾಡ್ತಾ ಇದ್ರು ನಾ ತಿಂತಿದ್ದೆ ಓಕೆ ಅಟ್ಲೀಸ್ಟ್ ಮನೆಯಲ್ಲೇ ಗೋಲ್ಗುಪ್ಪ ಸಿಕ್ತಿತ್ತು ಓಕೆ ಆಮೇಲೆ ಬರ್ತಾ ಬರ್ತಾ ಸುಮ್ಮನೆ ಇದು ವೇಸ್ಟ್ ಆಗ್ತಾ ಇದೆ ದಿನ ದಿನ ಹೋಗ್ತಾ ಇದೆ ಇನ್ನೇನು ಕಾಲೇಜಸ್ ಸ್ಕೂಲು ಇಷ್ಟು ಬೇಗ ಶುರು ಆಗೋಕ್ಕೆ ಆಗಲ್ಲ ತುಂಬ ಇದು ಡೆಡ್ಲಿ ಡಿಸೀಸ್ ಆಗ್ತಾ ಇದೆ COVID-19 ಅಂತ ಗೊತ್ತಾದ್ಮೇಲೆ ನಾನು ಬರ್ತಾ ಬರ್ತಾ ಬುಕ್ಸ್ನ ಓದೋ ಹವ್ಯಾಸನ ಬೆಳೆಸ್ಕೊಂಡೆ ನನಗೆ ಮುಂಚೆ ಅಂತಂದರೆ ನಾನು ಬರೀ ಸ್ಟಡೀಸಿನ ಬುಕ್ಸಲ್ಲೇ ಇರ್ತಿದ್ದೆ ಬಟ್ ಇವಾಗ ಲಾಕ್ಡೌನಲ್ಲಿ ನಾವೆಲ್ಸ್ ಆಗಿರ್ಬೋದು ಇಂಗ್ಲೀಷ್ ನಾವೆಲ್ಸ್ ಆಗಿರ್ಬೋದು ಕನ್ನಡ ಪೊಯಮ್ ಬುಕ್ಸ್ ಆಗಿರ್ಬೋದು ಅದನ್ನೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ನನಗೆ ಓಕೆ ನಾವೆಲ್ಸನ್ನು ಎಷ್ಟಂತ ಓದೋಕ್ಕಾಗೋದು ಓದೋದು ಅಂತ ಅಂದ್ಕೊಂಡಾಗ ನೆಕ್ಸ್ಟು ನನ್ನ ಪೇಂಟಿಂಗು ಚಿಕ್ಕೋಳಿದ್ದಾಗಿಂದನು ನನಗೆ ಪೇಂಟಿಂಗ್ ಅಂತ ಪೇಂಟಿಂಗ್ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಡ್ರಾಯಿಂಗ್ಸು ಪೇಂಟಿಂಗ್ ಯಾವ ಟೈಪ್ ಆಫ್ ಪೇಂಟಿಂಗ್ಸ್ ಆಯಿಲ್ ಪೇಂಟಿಂಗ್ ಅಥವಾ ವಾಟ್ ಯಾವ ಪೇಂಟಿಂಗ್ಸ್ ಅಂದ್ರೆ ನಾನು ಯಾವಾಗಲೂ ಆಯಿಲ್ ಪೇಂಟಿಂಗ್ಸ್ ಅನ್ನ ರೆಫರ್ ಮಾಡ್ತೀನಿ ಅಂತ ಅಂದ್ರೆ ಅದು ಆಯಿಲ್ ಪೇಂಟಿಂಗ್ಸ್ ಅನ್ನ ನಾನು ಗೂಗಲ್ ಅಲ್ಲಿ ನೋಡಿರ್ಬೋದಾಗಿರ್ಬೋದು ಅಥವಾ ಅದನ್ನ ನೋಡ್ಕೊಂಡ್ಬಿಟ್ಟು ನನ್ನ ಓನಲ್ಲಿ ಇದನ್ನ ಹೆಂಗೆ ರೀಕ್ರಿಯೇಟ್ ಮಾಡ್ಬೋದು ರೀಕ್ರಿಯೇಟ್ ಮಾಡಿ ನನ್ನ ಟಚ್ ಕೊಟ್ರೆ ಹೆಂಗಾಗತ್ತೆ ಅಂತ ಆಗಿರ್ಬೋದು ಅದನ್ನೆಲ್ಲ ನೋಡ್ಬಿಟ್ಟು ನನ್ನ ಕ್ಯಾನ್ವಾಸ್ ಅಲ್ಲಿ ಅಥವಾ ನಂದು ಪೇಪರ್ ಅಲ್ಲಿ ಆಮೇಲೆ ನಂದು ರೂಮಿನ ವಾಲ್ಸ್ ಮೇಲೆ ಆಮೇಲೆ ನಂದು ಎಂಟ್ರೆನ್ಸ್ ರೂಮಿನ ಸ್ವಿಚ್ ಬೋರ್ಡ್ ಮೇಲೆ ಗೋಡೆ ಮೇಲೆ ಅಥವಾ ನಂದು
ಪಾಟ್ಸ್ ಪಾಟ್ ಪೇಂಟಿಂಗ್ಸ್ ಮೊನ್ನೆ ನಾನು ಕಾಲೇಜಿಗೆ ಹೋದಾಗ ಸ್ವಿಚ್ ಬೋರ್ಡ್ ಮೇಲೆ ಎಲ್ಲ ಇತ್ತದು ಪೇಂಟಿಂಗ್ಸ್ ನಿಮ್ದು ಅಲ್ಲ ಮಂಜುನಾಥ್ ಸರ್ ಇರಲಿ ಗುಡ್ ಮಂಜುನಾಥ್ ಸರ್ ಇಂದು ಆ ತರ ಎಲ್ಲ ನಾನು ಪೇಂಟಿಂಗ್ಸ್ ಅನ್ನ ಮಾಡ್ತಾ ಇದ್ದೆ ಆಮೇಲೆ ಏನಾಯ್ತು ಅದು ಅಂತ ಅಂದ್ರೆ ಎಲ್ಲ ಪೇಂಟಿಂಗ್ಸ್ ಅನ್ನೆಲ್ಲ ಮಾಡ್ತಾ ಇದ್ದೆ ನಾನು ಆಮೇಲೆ ಹಿಂಗೆ ನಾವು ಪೇಂಟಿಂಗ್ಸ್ ಅನ್ನೆಲ್ಲ ನೋಡ್ಬಿಟ್ಟು ಓಕೆ ನಾವು ಇವಾಗ ಬರೀ ಪೇಂಟಿಂಗ್ಸ್ ಅನ್ನ ಮನೆಯಲ್ಲೇ ಇಟ್ಕೊಂಡು ನಮ್ಮದೇ ಬುಕ್ಸ್ ಅಲ್ಲೇ ಅಥವಾ ನಮ್ಮ ಹತ್ರನೇ ಇತ್ತಂದ್ರೆ ಜನರಿಗೆ ಗೊತ್ತಾಗಲ್ಲ ಸೊ ಇವಾಗ ನಾವು ಇನ್ಸ್ಟಾಗ್ರಾಮ್ ಅನ್ನ ಫೇಸ್ಬುಕ್ ಅನ್ನ ವಾಟ್ಸಪ್ ಅನ್ನ ಏನಕ್ಕೋ ಯೂಸ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಟ್ಯಾಲೆಂಟ್ಸ್ ಅನ್ನ ತೋರ್ಸಕ್ಕೂ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಬಂದಾಗ ಸೊ ಆ ಸೋಶಿಯಲ್ ಮೀಡಿಯಾವನ್ನ ಅದರಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ನೀವು ಉಪಯೋಗಿಸ್ಕೊಂಡ್ರಿ ಹೇಗೆ ಉಪಯೋಗಿಸ್ಕೊಂಡ್ರಿ ಏನ್ ಮಾಡಿದ್ರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮಾಡಿರೋದು ಪೇಂಟಿಂಗ್ಸ್ ವಾಲ್ ಮೇಲೆ ಮಾಡಿರೋದು ಹೊಳೆ ಕಲ್ ಮೇಲೆ ಮಾಡಿರೋದು ಆಮೇಲೆ ನನ್ನ ಪಾಟ್ ಮೇಲೆ ಮಾಡಿರೋದು ಪೇಂಟಿಂಗ್ಸ್ ಅದನ್ನೆಲ್ಲ ಮಾಡಿ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಓಕೆ ಎಷ್ಟು ತುಂಬಾ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅಂತ ಅಂದ್ರೆ ಒಂದು 50 ಪ್ಲಸ್ ಇದ್ದಾರೆ ಓಕೆ ಅಂದ್ರೆ ಇವಾಗ ರೀಸೆಂಟ್ ಆಗಿ ಮಾಡಿರೋ ರೀಸೆಂಟ್ ಆಗಿ ಓಪನ್ ಮಾಡಿದ್ರೆ ನಿಮ್ಮ ಹತ್ರ ಅಕೌಂಟ್ ಇರಲಿಲ್ಲ ಇಲ್ಲ ಇರಲಿಲ್ಲ ಪೇಂಟಿಂಗ್ ಅಕೌಂಟ್ ಇರಲಿಲ್ಲ ಓಕೆ ಪೇಂಟಿಂಗ್ ಅಕೌಂಟ್ ಓಕೆ ಅದು ಮುಖ್ಯ ಪೇಂಟಿಂಗ್ ಅಕೌಂಟ್ ಇರಲಿಲ್ಲ ಪೇಂಟಿಂಗ್ ಪೇಂಟಿಂಗ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿದ್ವಿ ನಾನು ಯಾವಾಗ ನನ್ನ ಪೇಂಟಿಂಗ್ಸ್ ಅನ್ನೆಲ್ಲ ಸ್ಟಾರ್ಟ್ ಮಾಡಿ ವಾಟ್ಸಪ್ಪಿಗೆ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಿಗೆ ಆಗಿರ್ಬೋದು ಹಾಕಕ್ಕೆ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇವಳು ಮಾಡ್ತಾ ಇದ್ದಾಳೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ತುಂಬಾ ಜನ ನನ್ನ ಜೊತೆನೆ ಸೇರ್ಬಿಟ್ಟು ನನ್ನ ಪೇಂಟಿಂಗ್ ಪೇಜ್ ಅಲ್ಲಿ ನಾನು ಬರ್ತೀನಿ ನಾನು ಪಾರ್ಟ್ನರ್ಶಿಪ್ ಆಗ್ತೀನಿ ಅಂತ ಹೇಳಿ ನಾವಿಬ್ರು ಮತ್ ಇಬ್ಬರಿಬ್ಬರಿಗೆ ಒಂದೊಂದು ಪೇಜ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಅದರರ್ಥ ನೀವು ಬೇರೆ ಮಕ್ಕಳು ಯಾರು ಐಡಲ್ ಆಗಿ ಮನೆಯಲ್ಲಿ ಇದ್ದಾರೆ ಆದ್ರೆ ಸ್ವಲ್ಪ ಅವರಿಗೆ ಪೇಂಟಿಂಗ್ ಬಗ್ಗೆ ಆಸಕ್ತಿ ಇದೆ ಅವರಿಗೂ ಕೂಡ ಒಂಥರ ಪ್ರೇರಣೆ ಕೊಟ್ಟ ಹಾಗೆ ಆಯ್ತು ನಿಮ್ಮ ಈ ಒಂದು ಚಟುವಟಿಕೆಯಿಂದ ಓಕೆ ನನ್ ಮುಂಚೆಯಿಂದನು ನಾನ್ ಫಸ್ಟ್ ಪೇಂಟಿಂಗ್ ಮಾಡೋದ್ ಕಲ್ತಿದ್ದು ಅಂತ ಅಂದ್ರೆ ನಾನ್ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ನಮ್ಗೊಬ್ರು ಮ್ಯಾಮ್ ಇದ್ರು ರಜನಿ ಮ್ಯಾಮ್ ಅಂತ ಅವ್ರು ಇದ್ರು ಅವರು ನಮಗೆ ತುಂಬಾ ಪೇಂಟಿಂಗ್ಸ್ ಹೇಳ್ಕೊಡ್ತಾ ಇದ್ರು ಅಂದ್ರೆ ಅವರು ನಮಗೆ ಬೋರ್ಡ್ ಮೇಲೆಲ್ಲ ಬರ್ಸೋದು ನಾವು ಅದನ್ನ ಕಾಪಿ ಮಾಡೋದು ಆ ತರ ಎಲ್ಲ ಮಾಡ್ತಾ ಇದ್ವಿ ಬಟ್ ನಾನ್ ಸುಮ್ಮನೆ ಅದೊಂದು ಕ್ಲಾಸ್ ಆಗಿತ್ತಲ್ಲ ಸೊ ಎಲ್ಲ ಮಕ್ಕಳು ಹೆಂಗ್ ಕ್ಲಾಸ್ ಅಲ್ಲಿ ಪೇಂಟ್ಸ್ ಮಾಡ್ತಾ ಇದ್ರು ಹಂಗೆ ನಾನು ಮಾಡ್ತಾ ಇದ್ದೆ ಬಟ್ ನಾನು ಎಲ್ಲ ಮಕ್ಳಿಗಿನ್ನ ಜಾಸ್ತಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ರೆಕಗ್ನೈಸ್ ಮಾಡಿ ನಿನ್ ಸ್ಟೇಟ್ ಕಾಂಪಿಟೇಷನ್ಗೆಲ್ಲ ಹೋದ್ರೆ ನಿನಗೆ ಫಸ್ಟ್ ಪ್ರೈಸ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅವ್ರು ರೆಕಗ್ನೈಸ್ ಮಾಡ್ಬಿಟ್ಟು ಸ್ಟೇಟ್ ಕಾಂಪಿಟೇಷನ್ಸಿಗೆಲ್ಲ ಕಳ್ಸಿದ್ರು ಅಲ್ಲಿ ಫಸ್ಟ್ ಪ್ರೈಸ್ ಬಂತು ಅದರಿಂದ ಪ್ರೇರಣೆ ಆಗಿ ನಾನು ಆಯ್ತು ಸರಿ ನಾನು ಪೇಂಟಿಂಗಿಂದೇ ಮಾಡ್ಬೋದು ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಪ್ರೇರಣೆ ಸಿಕ್ತು ನನಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪೇಂಟಿಂಗ್ಸು ಸೊ ನಾನು ಅಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ಸನ್ನೆಲ್ಲ ತೊಗೊಂಬಂದು ಇವಾಗ ಲಾಕ್ಡೌನ್ ಪೀರಿಯಡಲ್ಲಿ ತುಂಬಾ ಪೇಂಟಿಂಗ್ಸನ್ನು ಮಾಡಿದ್ದೀನಿ ಅಂತ ವೆರಿ ಗುಡ್ ಈ ಪೇಂಟ್ ಇದೆಯಲ್ಲ ಪೇಂಟಿಂಗ್ಸ್ ಏನಿದೆ ಓಕೆ ಅದು ನೀವು ಮಾಡ್ತೀರಿ ಬಟ್ ಆ ಒಂದು ಪ್ರತಿಭೆ ಎಲ್ಲ ಮಕ್ಕಳಿಗೂ ಎಲ್ರಿಗೂ ಇರಲ್ಲ ಸಾಮಾನ್ಯ ವರ್ಗದ ಮಕ್ಕಳ ಜೊತೆ ಅಥವಾ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಪೇಂಟಿಂಗ್ ಆ ಕಲೆ ಏನಿದೆ ಆರ್ಟ್ ಏನಿದೆ ಅದು ಹೇಗೆ ಕನೆಕ್ಟ್ ಆಗುತ್ತೆ ಯಾವ ಥರ ಅದು ಅವ್ರ ಜೊತೆ ನೀವು ಕನೆಕ್ಟ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಅದು ಇವಾಗ ಕಲರ್ಸ್ ಅಂತ ಅಂದ್ರೆ ಎಲ್ರಿಗೂ ಅಟ್ರಾಕ್ಷನ್ ಆಗೇ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಸೊ ಇವಾಗ ಕಲರ್ಸ್ ಅಂತ ನೋಡಿದ ತಕ್ಷಣ ಎಲ್ಲರಿಗೂ ಅಟ್ರಾಕ್ಷನ್ ಆಗೋದು ಸಹಜ ಎಲ್ಲ ಮಕ್ಕಳು ಫಸ್ಟ್ ಪೇಂಟಿಂಗ್ ಇಂದಾನೆ ಮಾಡಲ್ಲ ಕಲರಿಂಗ್ಸ್ ಇಂದ ಯಾವ ಮಕ್ಳಿಗೆ ಓದಕ್ಕೆ ಇಂಟ್ರೆಸ್ಟ್ ಇರ್ಲಿ ಬಿಡ್ಲಿ ಬಟ್ ಕಲರಿಂಗ್ಸ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಸೊ ಎಲ್ಲರಿಗೂ ಕಲರ್ಸ್ ಅಂದ್ರೆ ಇಷ್ಟ ಸೊ ನಾನೇನ್ ಮಾಡಕ್ ಶುರು ಮಾಡಿದೆ ನಂದು ಪೇಂಟಿಂಗ್ಸ್ ಅನ್ನೆಲ್ಲ ನಮ್ಮ ಮನೆ ಅಕ್ಕಪಕ್ಕದ ಮನೆ ಆಗಿರೋ ಹುಡುಗರು ಇರ್ಬೋದು ಅವರೆಲ್ಲ ನನ್ನ ಹತ್ರ ಟ್ಯೂಷನ್ಗೆ ಓದಕ್ ಬಂದಾಗ ಅಕ್ಕ ಇದನ್ನ ಹೆಂಗ್ ಮಾಡಿದ್ರಿ ನೀವು ಎಷ್ಟೊಂದ್ ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟು ಮಾಡಿದೀರಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಬಿಟ್ಟು ಆಮೇಲೆ ನಂದು ಎಂಟ್ರೆನ್ಸ್ ರೂಮಿನ ವಾಲ್ ಅಲ್ಲಿ ಹ್ಯಾಂಗಿಂಗ್ಸ್ ಮಾಡಿದೀನಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಅದ್ರ ಪೋಸ್ಟರ್ಸ್ ಮಾಡಿ ಹ್ಯಾಂಗ್ ಮಾಡಿರೋದು ಅದನ್ನೆಲ್ಲ ನೋಡ್ಬಿಟ್ಟು ಅಕ್ಕ ನೀವು ನಮಗೆ ಹೇಳ್ಕೊಡಿ ನಾವು ಮಾಡ್ತೀವಿ ಅಂತ ಹೇಳಾಗಿರ್ಬೋದು ನಾನು ಅದಕ್ಕೋಸ್ಕರ ಅಂತಾನೆ ಲಾಕ್ಡೌನ್ ಅಲ್ಲಿ ಅವ್ರಿಗೆ ಟ್ಯೂಷನ್ ಜೊತೆಗೆ ಪೇಂಟಿಂಗ್ಸ್ ಇಂದು ಕ್ಲಾಸ್ ಮಾಡಿರ್ಬೋದು ಆಮೇಲೆ ಆ ಪೇಂಟಿಂಗ್ಸ್ ಇಂದೆಲ್ಲ ಆದ್ಮೇಲೆ ನಮ್ಮ ಕಾಲೇಜಲ್ಲಿ ಏನಾಯ್ತು ಅಂತಂದ್ರೆ ಇವಾಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪೇಂಟಿಂಗ್ಸ್ ಅಲ್ಲಿ ಆರ್ಟ್ಸ್ ಅಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯೋ ಅಂತ ಅಂದ್ಬಿಟ್ಟು ಒಂದ್ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾಸ್ ದ ಬ್ರಷ್ ಚಾಲೆಂಜ್ ನ ಹಮ್ಮಿಕೊಂಡ್ವಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋಣ ನಾವು ಮನೇಲೆ ಕುತ್ಕೊಂಡ್ಬಿಟ್ಟು ಯಾರ್ಯಾರಿಗೆ ಪೇಂಟಿಂಗ್ಸ್ ಬಗ್ಗೆ ಆರ್ಟ್ಸ್ ಬಗ್ಗೆ ಸ್ಕೆಚಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಏನಾಗುತ್ತೋ ಅದ್ರ ಪ್ರಕಾರ ನಮಗೆ ಮಾಡಿ ಕಳಿಸಿದ್ರೆ ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಮಾಡೋಣ ಅಂತ ಆಗಿರ್ಬೋದು ಅದನ್ನೆಲ್ಲ ಮಾಡಿದ್ವಿ ಇದ್ರ ಈ ವಿಡಿಯೋದಲ್ಲಿ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ಸು ನಮ್ಮ ಲೆಕ್ಚರರ್ಸು ನಾವು ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಈ ವಿಡಿಯೋನ ಮಾಡಿದ್ವಿ ಅದು ಸಕ್ಸಸ್ಸು ಆಯಿತು ಈಗ ವೆರಿ ಗುಡ್ ಭಾಳ ಸಂತೋಷ ಆಕಾಂಕ್ಷಾ ನಿನ್ನ ಜೊತೆ ಮಾತಾಡಿಕೊಂಡು
ಬಹಳ ನಿಜವಾಗಿ ಕೂಡ ಬಹಳ ಸಕಾರಾತ್ಮಕವಾಗಿ ನಿಮ್ಮ ಸಮಯವನ್ನು ನೀವು ಕಳೆದಿದ್ದೀರಿ ಹಾಗೂ ಎಲ್ಲ ಎಷ್ಟೋ ಯುವಕ ಯುವತಿಯರಿಗೆ ವಿದ್ಯಾರ್ಥಿ ಮಿತ್ರರಿಗೆ ಪ್ರೇರಣೆ ಆಗಿದ್ದೀರಿ ನಿಮ್ಮ ಈ ಒಂದು ಸುಕಾರ್ಯ ಹಾಗೂ ಪೇಂಟಿಂಗ್ ಕಲೆ ಇನ್ನೂ ಕೂಡ ಚೆನ್ನಾಗಿ ಬೆಳೆಯಲಿ ನಮ್ಮ ಜೊತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಲಾಸ್ಟ್ ಇಸ್ ದ ಬೆಸ್ಟ್ ಅಂತಾರೆ ವಿಭಾ ಇದ್ದಾರೆ ವಿಭಾ ಖಂಡಿತವಾಗಿಯೂ ಕೂಡ ನಿಮ್ಮ ಮುಖ ನೋಡುವಾಗ ನಮಗೆಲ್ಲರಿಗೂ ಕೂಡ ಅನಿಸುತ್ತೆ ತುಂಬ ಹೇಳಲಿಕ್ಕಿದೆ ನಿಮ್ಮ ಹತ್ರ ಅಂತ ಹೇಳ್ಕೊಂಡು ಈ ಕೋವಿಡ್ ಟೈಮು ಏನು ಮಾಡಿದ್ರಿ ನೀವು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಹಾಗೆ ಏನು ಮಾಡ್ತಾ ಇದ್ದೀರಿ ಫಾದರ್ ಕರೋನಾ ಮನೆ ಇರೋಣ ಅಂತ ಟೈಮ್ ಏನು ಬಂದ್ಬಿಡ್ತು ಕರೋನಾ ಮನೆಯಲ್ಲೇ ಇರೋಣ ಅದೆಲ್ಲ ಬಿಟ್ಟು ನಾವು ಇವತ್ತು ಈ ಸ್ಟುಡಿಯೋಗೆ ಬರೋಣ ಹಾಗೆ ವೆರಿ ಗುಡ್ ಓಕೆ ಆ ಟೈಮಲ್ಲಿ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಎಲ್ರಿಗೂ ಆದಂಗೆ ನನಗೂ ಒಂಥರ ಅಯ್ಯೋ ದೇವ್ರೆ ನಾನು ಫಸ್ಟಿಂದನೂ ರಂಗಭೂಮಿಗೆ ಒಲ್ವಿದ್ದೋಳು ಮನೆಗೆ ಬರೋದೇ ಹೆಚ್ಚು ನಾನು ಬರೀ ಹೊರಗಡೆ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇರೋದ್ರಿಂದ ಇದ್ದಿದ್ರಿಂದ ನನಗೆ ಇನ್ಮೇಲೆ ನಮ್ಮಅಮ್ಮ ನನ್ನ ಮನೆಯಲ್ಲೇ ಲಾಕ್ ಮಾಡಿಬಿಟ್ರು ಕೆಲಸ ಹಚ್ತಾರೆ ಡ್ರಾಮಾ ಏನಿದ್ರು ಮನೆಯೊಳಗೆ ಮಾಡಬೇಕು ಇನ್ನೇನು ಹೊರಗಡೆ ಇಲ್ಲ ಅಂತ ಅನ್ನೋಷ್ಟೆಲ್ಲ ನನಗೆ ತಲೆಗೆ ಬಂದ್ಬಿಡ್ತು ಇನ್ನೇನು ಮಾಡೋಕೆ ಸಾಧ್ಯನೇ ಇಲ್ಲ ನಾನು ನಿನ್ನ ಕಾಲೇಜು ಇಲ್ಲ ಫ್ರೆಂಡ್ಸ್ ಜೊತೆ ಹರಟೆ ಇಲ್ಲ ನಾನು ತಿಂತಿದ್ದಂಥ ಗೋಲ್ಗಪ್ಪ ಇಲ್ಲ ಅಂತೆಲ್ಲ ಫೀಲ್ ಬಂದ್ಮೇಲೆ ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ ಅಂಥ ಟೈಮಲ್ಲಿ ನನಗೆ ನಮ್ಮ ಕಾಲೇಜ್ ವತಿಯಿಂದ ರಂಗಮಂಚ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಆಯಿತಾ ವಾಟ್ಸಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಏಪ್ರಿಲ್ 8ನೇ ತಾರೀಕದು ವಾಟ್ಸಪ್ಗೆ ರಂಗಮಂಚ ಗ್ರೂಪ್ ಏನು ಬಂತು ಅವಾಗ ನನಗೊಂಥರ ಶಾಕು ಇದೇನಪ್ಪ ರಂಗಮಂಚ ನನಗೂ ನನಗೊಂದು ವೇದಿಕೆ ಸಿಗ್ತಾ ಇದೆಯಾ ಮತ್ತೆ ಅಂತ ಖುಷಿಯಾಗಿ ಮನೆಯಲ್ಲೇ ನಾನು ಕೂತ್ಕೊಂಡು ಏನಾದರೂ ಒಂದು ಕಾರ್ಯಕ್ರಮನ ಕೊಡ್ಬೋದು ಅಲ್ಲಿ ನಮಗೆ ಪ್ರತಿದಿನ ಒಂದೊಂದು ರೀತಿಯ ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಿದ್ರು ಹೇಗೆ ಅಂದರೆ ಹಳೆಗನ್ನಡ ಪದ್ಯವನ್ನು ಓದೋದಾಗಿರ್ಬೋದು ಹಳೆಗನ್ನಡ ಪಠ್ಯವನ್ನು ಓದೋದಾಗಿರ್ಬೋದು ಅಥವಾ ನಮ್ಮದೇ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ನಾವೇ ರಚಿಸಿರುವಂಥ ಕವನಗಳನ್ನು ಕತೆಗಳನ್ನು ಓದುವಂಥದ್ದಾಗಿರ್ಬೋದು ಈ ಹಲವಾರು ರೀತಿಯ ವಿಭಿನ್ನ ಟಾಸ್ಕ್ಗಳನ್ನು ನಮಗೆ ನೀಡ್ತಾ ಹೋದರು ಅವಾಗ ನಮಗೆ ಏನು ಅನಿಸ್ತಾ ಇತ್ತು ಅಂದರೆ ಬೇರೆಯವ್ರಿಗಿಂತ ನಾವು ನಮ್ಮಲ್ಲಿರೋ ಪ್ರತಿಭೆಗಳನ್ನು ಅನಾವರಣಗೊಳಿಸೋಕ್ಕೆ ಇದೊಂದು ವೇದಿಕೆ ಆಗಿದೆ ನಾನು ಚೆನ್ನಾಗಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅದು ಅಲ್ಲದೆ ನನಗೆ ಸಿಕ್ಕಿರುವಂಥ ಪ್ಲಾಟ್ಫಾರ್ಮ್ನ ನಾನು ಯಾಕೆ ಬಿಟ್ಕೊಡ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂದು ಅಂಥ ಟೈಮಲ್ಲಿ ಅಮ್ಮನ ಕೆಲಸದ ಏನೇ ಇದ್ದರೂ ಅಮ್ಮ ನೀನು ಸ್ವಲ್ಪ ಪಕ್ಕಕ್ಕೆ ಇಟ್ಟಿರೋ ನಾನು ಫಸ್ಟು ನನ್ನ ಕೆಲಸ ನನಗೆ ಬೇಕಾಗಿರೋಂಥ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರಕವಾದ ಅಂಶಗಳನ್ನು ನಾನು ಮಾಡಿಕೊಂಡು ನಿನಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಜೊತೆಗೆ ರಂಗಭೂಮಿಗೆ ನನ್ನಲ್ಲಿ ಒಲಿಬಿದ್ದರಿಂದ ಇದಕ್ಕೆ ಪೂರಕವಾದಂಥ ಅಂಶಗಳನ್ನು ನಾನು ಮಾಡ್ಕೊಳ್ತಾ ಬಂದೆ. ನೀನು ಮಾತನಾಡೋ ಶೈಲಿ ಹಾಗೂ ನಿನ್ನ ಭಾಷಾ ಸ್ಪಷ್ಟತೆ ನೋಡಿದರೆ ಬಹುಶಃ ರಂಗಭೂಮಿಗೆ ಮಾತ್ರ ನೀನು ಸೀಮಿತ ಅಲ್ಲ ಅಂತ ನನಗನ್ಸುತ್ತೆ. ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಏನಾದರೂ ಅನುಭವ ಇದೆಯಾ, ಏನಾದರೂ ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ? ನಾನು ಸಣ್ಣ ವಯಸ್ಸಲ್ಲಿ ಸೌಟನ್ನು ಹಿಡ್ಕೊಂಡು ಮೈಕು ಅಂತ ಹಿಡ್ಕೊತಿದ್ನಂತೆ ನಮ್ಮಅಮ್ಮ ಯಾವಾಗಲೂ ನಂಗೆ ಹೇಳೋರು. ಯಾಕಂದರೆ ನಂಗೆ ಮೈಕ್ ಅಂದರೆ ಅಷ್ಟು ಇಷ್ಟ. ಈಗ ನಾನು ಹೇಳಬೇಕಂದ್ರೆ ಟಿ ವಿ ಭಾರತ್ನಲ್ಲಿ ನ್ಯೂಸ್ ರೀಡರ್ ಆಗಿ ಆಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನ್ಯೂಸ್ ರೀಡರ್ ಆಗಿ ಆಂಕರ್ ಆಗಿ ಈಗ 5-6 ಲೈವ್ ಪ್ರೋಗ್ರಾಮ್ ಇದೆ. ಸೊ ಲೈವ್ ಪ್ರೋಗ್ರಾಮ್ ನಡೆಸ್ಕೊಳ್ಳೋಳಾಗಿ ನ್ಯೂಸ್ ರೀಡರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈಗ ಲಾಕ್ಡೌನ್ ಪೀರಿಯಡ್ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ನನ್ನನ್ನು ನಾನು ಯಾಕೆ ಕೆಳಗೆ ಮಟ್ಟಕ್ಕೆ ಇಳಿಸ್ಕೊಳ್ಬೇಕು, ನನ್ನಲ್ಲಿ ಪ್ರತಿಭೆ ಇರೋದನ್ನು 4 ಜನಕ್ಕೆ ವ್ಯಕ್ತಪಡಿಸೋಣ. ಅವರಿಂದ ಈಗ ಲೈವ್ ಪ್ರೋಗ್ರಾಮ್ ಹೇಗೆ ಅಂದರೆ ಅವರ ಮುಖಾಂತರ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋವಂಥದ್ದು, ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದ್ರಿಂದ 4 ಜನ ಪರಿಚಯ ಆಗ್ತಾ ಹೋಗ್ತಾರೆ. ನಾವು ಸಮಾಜ ಮುಖಿಗಳಾಗಿ ಸಮಾಜದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಡೋಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತ ಈ ಥರ ಕೆಲಸಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಸೊ ರಂಗಭೂಮಿ ನಟನೆ ನಿರೂಪಣೆ ಬೇರೆ ಏನು ಮಾಡಿಕೊಂಡ್ರಿ ಈ ದಿನಗಳಲ್ಲಿ? ಈ ದಿನಗಳಲ್ಲಿ ಬಹುಮುಖ್ಯವಾಗಿ ನಾನು ರಂಗೋಲಿಗಳನ್ನ ಕಲ್ತಿದ್ದೀನಿ. ಯಾಕಂದ್ರೆ ಮುಂದೆ ಇದು ನಮಗೆ ಬೇಕಾಗಬಹುದು. ರಂಗೋಲಿ ಕಲ್ತಿದ್ದೀನಿ, ಮಂದಾಳ ಅಂದ್ರೆ ಯಾಕೆ ಬೇಕಾಗುತ್ತೆ? ಒಂದು ಸುಸಂಸ್ಕೃತ ಹೆಣ್ಣು ಅಥವಾ ಒಂದು ರಂಗೋಲಿ ಹಾಕ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಬೇಕು. ಅದು ನಮ್ಮಅಮ್ಮನ ಫಸ್ಟ್ ಇಂಟೆನ್ಷನ್. ಏನು ಅಂದ್ರೆ ನೀನೊಬ್ಳು ಹುಡುಗಿ ಆಗಿದ್ಯಾ, ನಿಂಗೆ ದೊಡ್ಡ ದೊಡ್ಡ ರಂಗೋಲಿ ಬರ್ಲಿ ಅನ್ನೋ ಪರವಾಗಿಲ್ಲ, ಒಂದು ಸಣ್ಣ ಮಟ್ಟಕ್ಕೆ ರಂಗೋಲಿ ಹಾಕದ್ ಕಲಿ ಅಂತ ನಮ್ಮಅಮ್ಮ ದಿನ ಹೇಳೋರು. ಅದು ನಮ್ಮಅಮ್ಮಗೆ ಈ ಟೈಮ್ ಸಿಕ್ಕಿದೆ ಅಂದ್ರೆ ಅವ್ರಿಗೆ ಇನ್ನೂ ಖುಷಿ. ಹಂಗಾಗಿ ರಂಗೋಲಿ ಕಲಿತೆ. ಹಲವಾರು ರೀತಿಯ ಶ್ಲೋಕಗಳನ್ನ ಭಜನೆಗಳನ್ನ ನಮ್ಮ ಮನೇಲಿ ಮೊದಲಿಂದನೂ ನಂಗೆ ಪ್ರೇರೇಪಿಸ್ತಾ ಇದ್ರು. ಭಗವದ್ಗೀತೆನ ಇನ್ನೂ ಹೆಚ್ಚು ಅಭ್ಯಾಸ ಮಾಡ್ತಾ ಇದ್ದೀನಿ. ಹಲವಾರು ರೀತಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ಮತ್ತೆ ಅವಕಾಶ ಅನ್ನೋದನ್ನ ನಮ್ಮನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕೆ ಹೊರತು ಬೇರೆ ಎಲ್ಲೂ ಸಿಗಲ್ಲ. ಆವಿಷ್ಕಾರ ಇದ್ದಂಗೆ ನಾವ್ ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ ಅಥವಾ ಈ ಪೀರಿಯಡ್ ಆಗಿರ್ಬೋದು, ಫಸ್ಟ್ ನೋಡಿದ್ರೆ ಎಲ್ಲರೂ ಎಲ್ಲಾ ವರ್ಗದಲ್ಲೂ ಇದ್ರು. ಆದ್ರೆ ಈ ಟೈಮಲ್ಲಿ ಬಹುತೇಕ ಮಂದಿ ತಮ್ಮನ್ನೇ ತಾವು ಬೇರೆ ಯಾವುದೇ ಅಂಶಕ್ಕೂ ತೊಡಗಿಸ್ಕೊಳ್ಳಲ್ಲ. ಯಾಕಂದ್ರೆ ತಮ್ಮ ಕೈಲಾದ್ರೂ ಮನೆಯವರು ಬಿಡದೆ ಇರ್ಬೋದು ಹೊರಗಡೆ ಹೋಗಕ್ಕೆ, ಅಥವಾ ಫ್ರೆಂಡ್ಸು ಏ ಹೊರಗಡೆ ಬರ್ಬೇಡ ಕಣೆ, ನೀನ್ ಬಂದ್ರೆ ನಿನ್ನಿಂದ ಬೇರೆಯವ್ರಿಗೆ ಕರೋನಾ ಹರಡ್ಬೋದು ಅಥವಾ ಬೇರೆಯವರಿಂದ ನಿನಗೆ ಹರಡಿ ನಿಮ್ಮ ಫ್ಯಾಮಿಲಿಗೆ ಹರಡ್ಬೋದು ಅಂತೆಲ್ಲ ಒಂದಷ್ಟು ನೆಗೆಟಿವ್ ಆಗಿ ತಮ್ಮಲ್ಲಿ ಇಂಪ್ಯಾಕ್ಟ್ ಬೀರೋದಾಗಿರ್ಬೋದು, ಅದೆಲ್ಲದನ್ನ ಪ್ರಿಕಾಷನ್ಸ್ನ ಇಟ್ಕೊಂಡು ನಮ್ಮನ್ನು ನಾವು ಈ ಥರ ಯುಟಿಲೈಸ್ ಮಾಡ್ಕೊಳ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲೂ ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ನಾನು ಕರೋನಾ ಒಂಥರ ಹೆಲ್ಪ್ ಮಾಡಿದೆ ಅಂತಲೇ ಅನಿಸ್ಬೋದು. ತುಂಬ ಸಂತೋಷ ವಿಭಾ. ಭಾಳ ಸ್ಪಷ್ಟ ಮಾತುಗಳಲ್ಲಿ ನೀವು ಮಾಡಿರುವಂತಹ
ಸಾಧನೆಗಳನ್ನು ಹಾಗೂ ನೀವು ಸಮಯವನ್ನು ವಿನಿಯೋಗಿಸಿದ್ದನ್ನು ನಮ್ಮ ಮುಂದೆ ನೀವು ಇಟ್ಟಿದ್ದೀರಿ, ನಿಜವಾಗಿ ಕೂಡ ಸಂತೋಷ. ಒಂದು ಮಾತು ಬಹಳ ಇಷ್ಟ ಆಯಿತು ನನಗೆ, ಏನಂದರೆ ಒಂದು ಮಾತಿದೆ, ಸಾಮಾನ್ಯರು ಹಾಗೂ ಅಸಾಮಾನ್ಯರ ನಡುವಿನ ವ್ಯತ್ಯಾಸ ಏನು, ಸಾಮಾನ್ಯರು ಹಾಗೂ ಅಸಾಮಾನ್ಯರು. ಸಾಮಾನ್ಯರು ಏನು ಮಾಡ್ತಾರೆ, ಪ್ರತಿಯೊಂದು ಅವಕಾಶವನ್ನು ಸಮಸ್ಯೆಯಾಗಿ ನೋಡ್ತಾರೆ. ಆದರೆ ಅಸಾಮಾನ್ಯ ವ್ಯಕ್ತಿಗಳು, ದೋಸ್ ಆರ್ ಎಕ್ಸ್ಟ್ರಾಡಿನರಿ, ಪ್ರತಿಯೊಂದು ಸಮಸ್ಯೆಯಲ್ಲಿ ಅವಕಾಶವನ್ನು ಹುಡುಕುತ್ತಾರೆ. ಈಗ ಖಂಡಿತವಾಗಿಯೂ ಕೂಡ ಕೊರೋನಾ, ಕೋವಿಡ್, ಲಾಕ್ಡೌನ್, ತದನಂತರದ ದಿನಮಾನಗಳು, ಇದುದು ಜಾಗತಿಕ ಸಮಸ್ಯೆ. ಆದರೆ ಈ ಜಾಗತಿಕ ಸಮಸ್ಯೆಯ ನಡುವೆಯೂ ಕೂಡ ವಿಭಾ ಹಾಗೂ ನೀವೆಲ್ಲರೂ ಕೂಡ ವಿದ್ಯಾರ್ಥಿ ಮಿತ್ರರು ಏನಿದ್ದೀರಿ, ಈ ಸಮಸ್ಯೆಯನ್ನು ನೀವು ಒಂದು ಅವಕಾಶವನ್ನಾಗಿ ನೀವು ಸೃಷ್ಟಿ ಮಾಡಿಕೊಂಡು ಈ ಸಮಸ್ಯೆಯಲ್ಲಿ ಅವಕಾಶವನ್ನು ತೆಗೆದುಕೊಂಡು ನೀವು ಬೆಳೀತಾ ಇದ್ದೀರಿ. ನಿಜವಾಗಿ ಕೂಡ ಇದನ್ನು ನೋಡುವಂಥ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ, ಅವರ ಪೋಷಕರಿಗೆ, ಕುಟುಂಬದವರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಕೂಡ ಇದೊಂದು ಅನುಕರಣೀಯ. ನೀವು ವಿದ್ಯಾರ್ಥಿ ಮಿತ್ರರು ನೀವು ಮಾಡುವಂತಹ ಈ ಒಂದು ಕೆಲಸ ಕಾರ್ಯಗಳು, ನಿಮ್ಮ ಜೀವನದಲ್ಲಿ ನೀವು ಏನು ಗುರಿ ಇಟ್ಕೊಂಡಿದ್ದೀರಿ, ಅದರ ಸಾಧನೆ ನೀವು ಮಾಡುವಂತಾಗಲಿ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಭಾ, ನಾನು ನಿಮಗೆ ಕೇಳುವಂಥದ್ದು, ಕೊನೆಯ ಸಂದೇಶ ವೀಕ್ಷಕ ಬಂಧುಗಳಿಗೆ ನಿಮ್ಮಿಂದ ಏನಾದರೂ ಇದ್ದರೆ? ನಾವಿಷ್ಟೊತ್ತು ಏನೇ ಮಾತಾಡಿರ್ಬೋದು, ನಮ್ಮ ಒಂದು ಅಭಿಪ್ರಾಯವನ್ನು ಅನಿಸಿಕೆಯನ್ನು ಹಂಚ್ಕೊಂಡಿದ್ದೀವಿ. ನೀವು ಅಷ್ಟೇ, ನಿಮ್ಮ ಕೈಲಿ ಆಗಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ಸಹ ನಮ್ಮ ಮೇಲೆ ನಿಂತಿದೆ. ನಾವು ಅವಕಾಶನ ಸೃಷ್ಟಿಸ್ಕೊಳ್ಳೋಣ, ಸೃಷ್ಟಿಸ್ಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿರೋ ಪ್ರತಿಭೆಗೆ ಏನಾದರೂ ವೇದಿಕೆಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದನ್ನು ಅನಾವರಣಗೊಳಿಸೋಕೆ ಅಥವಾ ನಮ್ಮಲ್ಲಿರೋ ಪ್ರತಿಭೆನ ಮುಕ್ತವಾಗಿ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಮಗೆ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಬಂಧು ಬಾಂಧವರು ಯಾರೇ ಆಗಿರ್ಬೋದು, ಅವ್ರು ಒಂದಲ್ಲ ಒಂದು ರೀತಿಯ ವೇದಿಕೆಗಳನ್ನು ಕಲ್ಪಿಸಿ ಕೊಟ್ಟೇ ಕೊಡ್ತಾರೆ. ಅದನ್ನು ನಾವು ಬಳಸ್ಕೊಂಡು ಹೋಗೋದು ನಮ್ಮ ಮೇಲಿರುತ್ತೆ ಅಂತ ಹೇಳ್ತೀನಿ. ಕರೋನಾ ಅಂದರೆ ಭಯ ಬೇಡ, ಎಚ್ಚರಿಕೆ ಇರಲಿ, ನಮ್ಮ ಒಂದು ಅವೇರ್ನೆಸ್ನ ನಾವೇ ತಗೊಂಡು ನಮ್ಮ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಅದಕ್ಕೆ ಏನೇನು ಬೇಕೋ ಅದ್ರ ಜೊತೆಗೆ ಜೊತೆಗೆ ಸಾಗೋಣ, ಜೊತೆಗೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ಬದುಕೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಕೊರೋನಾ ಮನೆಯಲ್ಲಿ ಇರೋಣ, ಅವಕಾಶಗಳನ್ನು ಸೃಷ್ಟಿ ಮಾಡೋಣ, ಈ ಮೂಲಕ ಕೊರೋನಾವನ್ನು ನಾವು ಗೆಲ್ಲೋಣ. ವೆರಿ ಗುಡ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾಗೇಶ್, ನಮ್ಮ ರಕ್ಷಿತ, ತದನಂತರ ನಮ್ಮ ವಿಭಾ, ತದನಂತರ ಆಕಾಂಕ್ಷ ಹಾಗೂ ತೇಜಸ್ವಿನಿ, ಈ ಐದು ಮಂದಿ ನೀವು ಇವತ್ತು ನಮ್ಮ ಈ ಒಂದು ಲೈಫ್ ಲೈನ್ ಕಾರ್ಯಕ್ರಮಕ್ಕೆ ಬಂದು ನೀವು ಮಾಡಿರುವಂತಹ ಒಂದು ಕೆಲಸ ಕಾರ್ಯಗಳು ಸಮಸ್ಯೆಯನ್ನು ಅವಕಾಶವನ್ನಾಗಿ ರೂಪಿಸುವುದನ್ನು ನಮ್ಮ ಜೊತೆ ನಿರೂಪಿಸಿದ್ದಕ್ಕೆ ಹಾಗೂ ಈ ಮೂಲಕ ನಮ್ಮ ವೀಕ್ಷಕ ಬಂಧುಗಳಿಗೆ ಸಕಾರಾತ್ಮಕ ಚಿಂತನೆಗಳೊಂದಿಗೆ ನೀವು ತುಂಬಿಸಿದ್ದಕ್ಕೆ ನಿಮಗೆ ನಾನು ಹೃತ್ಪೂರ್ವಕವಾಗಿ ನಮ್ಮ ಈ ಒಂದು ಚಾನೆಲ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕ ಬಂಧುಗಳೇ, ನೀವು ಇದುವರೆಗೆ ನೋಡ್ತಾ ಇದ್ದೀರಿ ಲೈಫ್ ಲೈನ್ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಎಂಬಂತಹ ಕಾರ್ಯಕ್ರಮ. ನಿಮಗೆ ವಂದನೆಗಳು. ಬರುವ ಶನಿವಾರ ಮತ್ತೊಮ್ಮೆ ಸಂಜೆ 7:00 ನಾವು ಭೇಟಿಯಾಗೋಣ. ಇದೇ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಹಾಗೂ ಶ್ರೇಷ್ಠವಾದಂತಹ ವ್ಯಕ್ತಿಯ ಸಂದರ್ಶನದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಅಲ್ಲಿಯ ತನಕ ಶುಭ ಕಾಮನೆಗಳು. ವಂದನೆಗಳು.